ಅರ್ಥ ಸ್ಪೀಡ್ ಆ್ಯಂಡ್ ಓವರ್ಟೇಕ್, ವೇಗ ಮತ್ತು ಹಿಂದಿಕ್ಕುವ ತಿಂಗಳು ಎಂಬುದಾಗಿ ದೇವರ ಆತ್ಮನು ನಮಗೆ ಆಲೋಚನೆ ಕೊಟ್ಟನು. ಆಲೋಚನೆಯ ಪ್ರಕಾರ ಆಮೋಸನ ಪುಸ್ತಕ 9:13 ಅದರ ಪೀಠಿಕೆಗೆ ಅಥವಾ ಪೀಠಿಕೆಗೆ ಅನುಗುಣವಾದಂಥ ಮೂಲ ವಾಕ್ಯವಾಗಿತ್ತು. ಯಹೋವನು ಇಂತನ್ನುತ್ತಾನೆ, ಮುಂದಿನ ಕಾಲದಲ್ಲಿ, ಆಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ, ದ್ರಾಕ್ಷೆ ತುಳಿಯುವವನು ಬಿತ್ತುವವನ ಹಿಂದೆ, ಒತ್ತಿಕೊಂಡು ಹೋಗುವರು, ಬೆಟ್ಟಗಳು ದ್ರಾಕ್ಷರಸವನ್ನು ಸುರಿಸುವವು, ಎಲ್ಲ ಗುಡ್ಡವು ಕರಗುತ್ತವೋ ಎಂಬಂತಿರುವವು. ಇದಾಗಿತ್ತು 1 ದೇವರು ಕೊಟ್ಟಂತಹ ಆಲೋಚನೆ ಈ ತಿಂಗಳಿಗೆ. ನಾನು ಹೀಗೆ ಹೇಳಿದೆ, ದ್ರಾಕ್ಷರಸವನ್ನು ಸುರಿಸುವವು, ಬೆಟ್ಟಗಳು ದ್ರಾಕ್ಷರಸವನ್ನು ಸುರಿಸುವವು, ಹೇಗೆ ಅದು ಇಂಪಾಸಿಬಲ್? ಬೆಟ್ಟದಿಂದ ದ್ರಾಕ್ಷರಸ ಸುರಿಸಕ್ಕಾಗುತ್ತ? ಇಂಪಾಸಿಬಲ್. ಆದರೆ ದೇವರಾತ್ಮನ ಹೇಳಿದನು, ಈ ತಿಂಗಳು ಅಸಾಧ್ಯವಾದ ಕಾರ್ಯಗಳನ್ನು ದೇವರು ನಡೆಸಲಿಕ್ಕೆ ಹೋಗ್ತಾನೆ. ಆಮೇನ್. ನಾನು ಅದಕ್ಕೆ ಮುಂಚಿತವಾಗಿ ಒಂದೆರಡು ಕಾರ್ಯಗಳು ನಿಮ್ಮ ಅರಿವಿಗೆ ತರ್ತೀನಿ. ಫಾರ್ ಗಾಡ್ ದೇರ್ ಈಸ್ ನೋ ಟೈಮ್. ದೇವರಿಗೆ ಸಮಯವೆಂಬ ಫಿನೋಮಿನ ಇಲ್ಲ. ಆತನಿಗೆ ಭೂತಕಾಲವಾಗಬಹುದು, ವರ್ತಮಾನ ಕಾಲವಾಗ್ಬೋದು, ಭವಿಷ್ಯತ್ ಕಾಲವಾಗಬಹುದು, ಇದು ಯಾವುದು ದೇವರಿಗಿಲ್ಲ. ಬಿಕಾಸ್ ಮೈ ಗಾಡ್ ಈಸ್ ಎ ಎಟರ್ನಲ್ ಗಾಡ್. ಅವನು ನಿತ್ಯನಾದ ದೇವರಾಗಿರೋದ್ರಿಂದ ಅವನಿಗೆ ಸಮಯದ ಫಿನೋಮಿನ ಇರೋದಿಲ್ಲ, ಸಮಯದ ಫಿನೋಮಿನ ಇರೋದಿಲ್ಲ. ಆದರೆ ಏತಕ್ಕೋಸ್ಕರ ಸಮಯವನ್ನು ದೇವರು ಉಂಟು ಮಾಡಿದನು? ವೈ ಗಾಡ್ ಕ್ರಿಯೇಟೆಡ್ ದ ಟೈಮ್. ಆ ಟೈಮ್ ಯಾಕೆ ದೇವರು ಉಂಟು ಮಾಡಿದನು? ಅದು ನಮಗೋಸ್ಕರವಾಗಿದೆ, ನಮಗೋಸ್ಕರವಾಗಿದೆ. ದೇವರು ಸಮಯವನ್ನು ಉಂಟು ಮಾಡಿರುವುದು ನಮಗೋಸ್ಕರವಾಗಿದೆ. ಕಳೆದ ದಿವಸಗಳಲ್ಲಿ ನಡೆದ ಘಟನೆಗಳಲ್ಲ, ಭವಿಷ್ಯವನ್ನು ದೇವರು ಕಂಡುಕೊಂಡು ನಿನ್ನ ಜೀವನದಲ್ಲಿ ಕೆಲವೊಂದನ್ನು ಅನುಮತಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಕೆಲವೊಮ್ಮೆ ತಡ ಆಗಿರ್ಬೋದು, ಆದರೆ ದೇವರಾತ್ಮನ ಹೇಳ್ತಾ ಇದ್ದಾನೆ, ಮಾರ್ಚ್ ತಿಂಗಳಲ್ಲಿ ನೋ ಮೋರ್ ಡಿಲೇ, ಇನ್ನು ತಡ ಆಗೋದಿಲ್ಲ. ಬಿಕಾಸ್ ಗಾಡ್ ಕ್ರಿಯೇಟೆಡ್ ಟೈಮ್ ಫಾರ್ ಅಸ್. ನಮಗೊಂದು ಸಮಯವನ್ನು ದೇವರು ಗೊತ್ತು ಮಾಡಿದ್ದಾನೆ. ಆ ಸಮಯಕ್ಕೆ ನಾವು ಪ್ರವೇಶ ಮಾಡ್ತಾ ಇರೋದ್ರಿಂದ ಇನ್ನೂ ತಡವಾಗೋದಿಲ್ಲ. ಇನ್ನು ನಮ್ಮ ಅವಶ್ಯಕತೆಗಳನ್ನು, ನಮ್ಮ ವಿಷಯಗಳ ಮೇಲೆ ದೇವರ ವೇಗ ಹೆಚ್ಚಾಗುವ ಅದಕ್ಕೆ ಹೋಗ್ತಾ ಇದೆ, ಹೆಚ್ಚಾಗುವಂಥದ್ದಾಗಿದೆ. ನನ್ನ ಆತ್ಮದಲ್ಲಿ ನಾನೊಂದು ಶಬ್ದವನ್ನು ಕೇಳಿದೆ, ನನ್ನ ಜನರ ಜೀವನದಲ್ಲಿ ಕೆಲವೊಂದು ಬಿಡುಗಡೆಗಳು, ಕೆಲವೊಂದು ಆಶೀರ್ವಾದಗಳು ಎಲ್ಲೋ ಕೈಗೆ ಬಂದಿದ್ದು ಬಾಯಿಗೆ ಬರದಂತೆ, ಎಲ್ಲೋ ನಿನ್ನೇನೋ ನಡೀಬೇಕಾಗಿರುವಂಥ ಕಾರ್ಯಗಳು ಡಿಲೇ ಆಗಿ ಸ್ಟಕ್ ಆಗಿ ನಿಂತೋಗಿರುವಂಥ ವಿಷಯಗಳ ಮೇಲೆ ಈ ತಿಂಗಳು ದೇವರು ನಿಮ್ಮ ಕ್ಯಾಲೆಂಡರ್ಗಳನ್ನು ಅವನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮಗೋಸ್ಕರವಾಗಿ ವೇಗ ವರ್ಧನೆಯನ್ನು ಉಂಟು ಮಾಡಕ್ಕೆ ಹೋಗ್ತಾ ಇದ್ದಾನೆ. ಇನ್ನೂ ಡಿಲೇ ಆಗೋದಿಲ್ಲ. ಹಾಗೆ ಹೇಳುವವರು ಮಾತ್ರ, ಆಮೇಲೆ ಅದನ್ನು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅದನ್ನು ಅನುಭವಿಸಲಿಕ್ಕೆ ಹೋಗುತ್ತೀರಾ? ನೀವು ಅದನ್ನು ಕಾಣಲಿಕ್ಕೆ ಹೋಗುತ್ತೀರಾ? ಹಲ್ಲೆಲೂಯಾ. ಯಾರೋ ಮುಂದೆ ಹೋಗ್ಬಿಟ್ರು ಅಂತ ದುಃಖ ಪಡೋದಲ್ಲ, ಅವ್ರನ್ನ ಹಿಂದಿಕ್ಕಿ ನೀವು ಮುಂದೆ ನುಗ್ಗುವ ರೀತಿಯಲ್ಲೇ ದೇವರು ನಿಮ್ಮನ್ನು ಮುಂದಕ್ಕೆ ತರುವಂತನಾಗಿದ್ದಾನೆ. ಇದು ಮೊದಲದಾಗಿ ದೇವರು ಹೇಳಿದನು. ಎರಡನೇದಾಗಿ ದೇವರು ಹೀಗೆ ಹೇಳಿದನು, ಕೆಲವರು ನೋವಿನಿಂದ ಅಸ್ವಸ್ಥಗೊಂಡು ಗೊಂಡವರಾಗಿ, ಅಂದರೆ ಕೆಲವೊಂದು ಘಟನೆ ಆಗಿರ್ಬೋದು, ಕೆಲವೊಂದು ಸಂದರ್ಭ ಸನ್ನಿವೇಶಗಳು, ಕೆಲವೊಂದು ವಿಷಯಗಳು ಕೆಲವರನ್ನ ಏನು ಮಾಡ್ತಾರೆ, ಇನ್ನು ನಾನು ಯಾವುದಕ್ಕೂ ಇಲ್ಲ. ನೋಡಿದ್ದೀರಾ? ನಾನು ಇನ್ನು ಯಾವುದಕ್ಕೂ ಇಲ್ಲ. ಸೋತ್ರ, ನಾನು ಬರೋದಿಲ್ಲ, ನಾನು ಮಾಡೋದಿಲ್ಲ, ನಾನು ಹಿಂಗೆ. ಹಾಂ, ಏನು ಮಾಡ್ತಾರೆ ಆಗಲಿ ಬಿಡು. ಹಾಂ, ಸೋತ್ರ, ನರ್ಕಕ್ಕೆ ಹೋಗ್ತೀಯ, ಎಷ್ಟೋ ಜನ ಹೋಗ್ತಿದ್ರೆ ನಾನು ಅವ್ರ ಜೊತೆ ಹೋಗ್ಬಿಡ್ತೀನಿ, ಹೋಗು. ಹಾಗಿದ್ರೆ ಇಷ್ಟು ವರ್ಷ ಅದೆಲ್ಲ ನನಗೆ ಗೊತ್ತಿಲ್ಲ,
ಸ್ಟಕ್ ಆಗಿರೋರು. ಇವತ್ತು ನಾನು ಹೇಳ್ತೀನಿ, ಯಾವುದೋ ಒಂದು ವಿಷಯ ನಿನ್ನನ್ನು ಅಸ್ವಸ್ಥಗೊಳಿಸಿರೋದಾದರೆ, ಯಾವುದೋ ಒಂದು ಘಟನೆ ನಿನ್ನ ವೇಗವನ್ನು ಹಿಡಿದು ನಿಲ್ಲಿಸಿರೋದಾದರೆ, ಇವು ಈ ತಿಂಗಳು ದೇವರು ಹೇಳ್ತಾ ಇದ್ದಾನೆ, ಅದನ್ನು ನಾನು ಮುರಿದು ನಿನ್ನನ್ನು ನಿನ್ನ ಕುಟುಂಬವನ್ನು, ಏ ಕಮಾನ್ ಸಾಂಬಡಿ, ಮೊದಲನೇ ಸಾಲಿನಿಂದ ಕೊನೆ ಸಾಲಿನಲ್ಲಿ ಇರುವವರು ಶಬ್ದ ತೆಗೆದು ದೇವರಿಗೆ ಮಹಿಮೆ ಕೊಡ್ರಿ. ಎಲ್ರಿ ಯೇಸುವಿನ ನಾಮದಲ್ಲಿ ನನ್ನ ಜೀವನದಲ್ಲಿ ಅದು ಚೇಂಜ್ ಬರಲಿಕ್ಕೆ ಹೋಗುತ್ತೆ. ದೇವರು ಅದನ್ನು ಮಾಡಲಿಕ್ಕೆ ಹೋಗ್ತಾನೆ. ನಾನು ಉದಾಹರಣೆಗೆ ಹೀಗೆ ಹೇಳಿದೆ, ಕೆಲವೊಂದು ಕಾರುಗಳು ಸ್ಪೀಡ್ ಟ್ರ್ಯಾಕಲ್ಲಿ ಬಂದ್ಬಿಡ್ತಾರೆ, 30 ಮೇಲೆ ಹೋಗೋದಿಲ್ಲ ಅವರು. ಹಾಂ, ತಳ್ಳೋ ಮಾಡಲ್ ಗಾಡಿ ಇದು ತಳ್ಳಿ ಬಿಡಪ್ಪ ಅಂತ ಹೇಳೋ ಹಾಗೆ ಇದು ಹೋಗೋದೇ ಇಲ್ಲ, ಆದರೂ ಅವರು ಸ್ಪೀಡ್ ಟ್ರ್ಯಾಕಲ್ಲೇ ಇರ್ತಾರೆ. ಸೋತ್ರ ಹಿಂದಗಡೆಯಿಂದ ನಾವು ಆನ್ ಮಾಡಿದ್ರು ಜಾಗ ಕೊಡಲ್ಲ, ಎಷ್ಟೇ ಇದು ಮಾಡಿದ್ರು ಸೋತ್ರ ಅಂತ. ಅದನ್ನು ಸ್ವಲ್ಪ ಡೈವರ್ಷನ್ ತಗೊಂಡು ನುಗ್ಗಿ ಮುಂದಕ್ಕೆ ಹೋಗುವ ರೀತಿಯಲ್ಲಿ ಕೆಲವರ ಜೀವನದಲ್ಲಿ ಸ್ಟಕ್ ಆಗಿರೋದನ್ನು, ನಿಂತೋಗಿರೋದು ನಿಧಾನವಾಗಿರೋದನ್ನು ಓವರ್ಟೇಕ್ ಮಾಡುವ ತಿಂಗಳಾಗಿರ್ತದೆ ಮಾರ್ಚ್ ತಿಂಗಳು. ಹಾಲೆಲೂಯ, ದೇವರು ನಿಮಗಾಗಿ ಮಾಡ್ತಾ ಇದ್ದಾನೆ. ನಿಮ್ಮ ಪ್ಲಾನ್ಗಳಿಗೆ ವೇಗ ಬರಲಿಕ್ಕೆ ಹೋಗುತ್ತೆ, ದೇವರ ವಾಗ್ದಾನಗಳಿಗೆ ವೇಗ ಬರಲಿಕ್ಕೆ ಹೋಗುತ್ತದೆ, ದೇವರ ಆಲೋಚನೆಗಳು ನಿಮಗಾಗಿ ದೇವರು ತೆರೆದು ಬಿಡಕ್ಕೆ ಹೋಗ್ತಾನೆ. ಮಾನುಷಿಕವಾದ ಆಲೋಚನೆ ಅಲ್ಲ, ಮನುಷ್ಯನ ಆಲೋಚನೆ ಅಲ್ಲ, ದೇವರು ನಿಮಗೆ ಆಲೋಚನೆ ಕೊಟ್ಟು ನಿಮ್ಮನ್ನು ದಾರಿ ನಡೆಸಕ್ಕೆ ಹೋಗ್ತಾನೆ. ನಿನ್ನ ವೇಟಿಂಗ್ ಪಿರಿಯಡ್ ಮುಗೀತು ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ದೇವರು ಹೇಳಿದನು, ನನ್ನ ಜನರಿಗೆ ಹೇಳು ಅವರ ವೇಗವನ್ನು ನಾನು ಹೆಚ್ಚಿಸಲಿಕ್ಕೆ ಹೋಗುತ್ತೇನೆ. ವೇಗ ಹೆಚ್ಚಿಸುವಾಗ ನೀನು ಓವರ್ಟೇಕ್ ಮಾಡ್ತೀಯ, ಕೆಲವರನ್ನ ಹಿಂದಕ್ಕೆ ಮುಂದೆ ಹೋಗ್ತೀಯ. ಹಿಂದಕ್ಕೆ ಎಳೆಯುತ್ತಿದ್ದಂಥ ಅಂಧಕಾರ ಶಕ್ತಿಗಳ ಬಲಗಳು ನಿನ್ನ ಬಿಡುಗಡೆಯನ್ನು ಕೊಡದಂತೆ ನಿನ್ನನ್ನು ಹಿಂದಕ್ಕೆ ಎಳೆಯುತ್ತಿದ್ದ ದುರಾತ್ಮ ಶಕ್ತಿಗಳು, ಚೈನ್ ಹಾಕಿ ಕಟ್ಟಿದ್ದ ಚೈನ್ಗಳು ಕಳಚಿ ಬೀಳುವ ತಿಂಗಳಾಗಿರುತ್ತದೆ ಎಂದು ನಂಬುವವರು ಯೇಸುವಿನ ನಾಮದಲ್ಲಿ ಜಾಡಿಸ್ಬಿಡ್ರಿ. ಕಾಲುಗಳಲ್ಲಿ ಕಟ್ಟಿರೋದು ಜಾಡಿಸ್ಬಿಡ್ರಿ, ಕೈಗಳಿಗೆ ಕಟ್ಟಿರೋದು ಜಾಡಿಸ್ಬಿಡ್ರಿ, ನಿನ್ನ ಫೈನಾನ್ಸ್ಗೆ ಕಟ್ಟಿರೋ ಕಟ್ಟುಗಳು ಜಾಡಿಸ್ಬಿಡ್ರಿ, ನಿನ್ನ ಆತ್ಮಿಕ ಜೀವನದಲ್ಲಿ ಮುಂದಕ್ಕೆ ಹೋಗದಂತೆ ಕಟ್ಟಿರುವ ಕಟ್ಟುಗಳನ್ನ ಜಾಡಿಸ್ಬಿಡ್ರಿ. ಇವತ್ತು ದೇವರ ಬಳಿಯಲ್ಲಿ ಹೇಳ್ರಿ, ದೇವ್ರೇ ನಾನು ಓವರ್ಟೇಕ್ ಮಾಡಕ್ ಹೋಗ್ತಾ ಇದ್ದೇನೆ, ಓವರ್ಟೇಕ್ ಮಾಡಕ್. Come on, somebody shout hallelujah. ದೇವ್ರು ಹೇಳಿದ್ರು, ಪ್ರೋಸೆಸ್ ಇಲ್ಲದೆ ಕೆಲವೊಂದು ಫುಲ್ಫಿಲ್ಮೆಂಟ್ಗಳು ನಿನ್ನ ಜೀವನದಲ್ಲಿ, ಪ್ರಕ್ರಿಯೆಗಳಿಲ್ಲದಂತೆ ಪ್ರಕ್ರಿಯೆಗಳನ್ನು ದಾಟಿ ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡಕ್ಕೆ ಹೋಗ್ತಾನೆ. ಇದು ಎಲ್ಲರಿಗಿರುವ ಆಲೋಚನೆ ಅಲ್ಲ, ಇದು ಎಲ್ಲರಿಗೂ ಹೇಳಿದ್ರೆ ಅರ್ಥನೂ ಆಗೋದಿಲ್ಲ. ಕೆಲವರು ಮಾನಸಿಕವಾಗಿ ಬುದ್ಧಿ ಉಳ್ಳವರು ಆ ಬುದ್ಧಿ ಮಂಡಲದಲ್ಲಿ ಯೋಚನೆ ಮಾಡ್ತಾರೆ, ಆದರೆ ನಾನು ಇವತ್ತು ಹೇಳ್ತಾ ಇರೋದು ಆ ಬುದ್ಧಿ ಮಂಡಲದಲ್ಲಿ ಯೋಚನೆ ಮಾಡೋರಿಗಿರೋ ಆಲೋಚನೆ ಅಲ್ಲ. ದೇವರ ಅಲೌಕಿಕ ಮಂಡಲವನ್ನು ಚಿಂತೆ ಮಾಡುವ, ಸೂಪರ್ ನ್ಯಾಚುರಲ್ನಲ್ಲಿ ಜೀವಿಸೋದಕ್ಕೆ ತಯಾರಾಗಿರುವ, ನಂಬಿಕೆ ಇಟ್ಟಿರುವ ಅವರಿಗಿರುವ ಆಲೋಚನೆ ನಾನು ಹೇಳ್ತಾ ಇದ್ದೇನೆ. Come on somebody, ನಿನ್ನ ಕ್ಯಾಲೆಂಡರ್ ನ ದೇವರು ಚೇಂಜ್ ಮಾಡಕ್ ಹೋಗ್ತಾ ಇದ್ದಾನೆ. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ನಿಮ್ ಕ್ಯಾಲೆಂಡರ್ ದೇವರು ಚೇಂಜ್ ಮಾಡಕ್ ಹೋಗ್ತಾ ಇದ್ದಾನೆ. ನಿಮ್ ಕ್ಯಾಲೆಂಡರ್ ನ ದೇವರು ಚೇಂಜ್ ಮಾಡಕ್ ಹೋಗ್ತಾ ಇದ್ದಾನೆ. ಆಮೇ ಕಾನ ಊರಿನ ಮದುವೆಯ ಕುರಿತು ನಾನು ಮಾತನಾಡಿದೆ. ಒಂದು ದ್ರಾಕ್ಷಾರಸ ಪ್ರೋಸೆಸ್ ಸಿಂಪ್ಲಿ ಆಗಲ್ಲ. ದ್ರಾಕ್ಷಾರಸ ವೈನ್ ಮಾಡೋದಂದರೆ ವೈನ್ ಎಷ್ಟು ಹಳೇದಾಗುತ್ತೋ ಅಷ್ಟು ಶೌರ್ಯ ಅದಕ್ಕೆ ಹೆಚ್ಚು. ಎಷ್ಟು ವರ್ಷ, 200 ಹಳೇದು, 300 ಹಳೇದು ಅಂದಾಗ ಭಯಂಕರ ರೇಟ್ ಅದಕ್ಕೆ. ಸೋತ್ರ ಅದು ಮದುವೆಗೋಸ್ಕರ, ಯಹೂದ್ಯರ ಮನೆಗಳಲ್ಲಿ ಮದುವೆ ವಿಶೇಷ ಸಂಭ್ರಮ ಕಾರ್ಯಗಳಿಗೋಸ್ಕರ ವರ್ಷೋನುಗಟ್ಟಲೆ ಅದನ್ನು ಜೋಪಾನವಾಗಿ ಕಾಪಾಡಿಟ್ಕೊಂಡಿರ್ತಾರೆ. ಆದರೆ ಯೇಸು ಸ್ವಾಮಿ ಕಾನಾ ಊರಿನ ಮದುವೆಗೆ ಬಂದಾಗ ಆ ಮನೆಯಲ್ಲಿ ಉಂಟಾದ ಕೊರತೆ ಏನು ಗೊತ್ತಾ? ದ್ರಾಕ್ಷಾರಸದ ಕೊರತೆ,
ತಕ್ಷಣ ಮಾಡಿದ್ರೆ ಒಂದು ಟೇಸ್ಟ್ ಇರಲ್ಲ, ಟೇಸ್ಟ್ ಇರಲ್ಲ, ಶೌರ್ಯ ಇರಲ್ಲ, ಅದಕ್ಕೆ ಬೆಲೆ ಇರೋದಿಲ್ಲ. ಆದರೆ ಅಲ್ಲಿಯ ಸ್ತೋತ್ರ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಅಲ್ಲಿ ಇದ್ದುದರಿಂದ ಈ ನೀರು ಕಾಲು ತೊಳೆಯುವ ಬರಡಿಯನ್ನು ತುಂಬಿಸಿ ಆ ನೀರಿನಲ್ಲಿ ಸೋತ್ರ 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 ದ್ರಾಕ್ಷಾರಸವಾಗಿ ಪರಿವರ್ತನೆ ಮಾಡಿದ್ದು ಮಾತ್ರವಲ್ಲ, ಇಮ್ಮಿಡಿಯೇಟ್ ಆಗಿ ಪ್ರೋಸೆಸ್ ಎಲ್ಲ ಪಕ್ಕಕ್ಕಿಟ್ಟು ನೀರನ್ನು ದ್ರಾಕ್ಷಾರಸ, ಓಹ್ ಅದು ಆ ನೀರಿಂದ ದ್ರಾಕ್ಷಾರಸ ಉಂಟಾಯಿತು ಅಂತ ಆ ಮನೆಯವ್ರಿಗೂ ಗೊತ್ತಿಲ್ಲ, ಪಾರುಪತ್ಯಗಾರರಿಗೆ ಮಾತ್ರ ಗೊತ್ತಿತ್ತು. ಪಾರುಪತ್ಯರಿಗೆ ಸೋತ್ರ ಮಾತ್ರ ಗೊತ್ತಿತ್ತು. ಇವತ್ತು ಹೇಳ್ತೀನಿ, ನಾನು ನಿಮಗೆ ಹೇಳ್ತೇನೆ, ಕೆಲವರಿಗೆ ಗೊತ್ತೇ ಆಗೋದಿಲ್ಲ ನಿನ್ನ ಜೀವನದಲ್ಲಿ ದೇವರು ಮಾಡಿರುವ ಮಹತ್ ಕಾರ್ಯ. ದೇವರು ಜನ ಹೇಳ್ತಾರೆ ವಾವ್ ವಾವ್, somebody shout wow. ನನ್ನ ಜೀವನವನ್ನ ದೇವರ ಆ ರೀತಿ ಅವನ ವಾಗ್ದಾನಗಳನ್ನ ನನ್ನ ಜೀವನದಲ್ಲಿ ದೇವರು ನೆರವೇರಿಸಕ್ ಹೋಗ್ತಾನೆ ಎಂದು ನಂಬುವರು ಮಾತ್ರ ಆಮೆನ್ ಹೇಳ್ರಿ. ಆಮೆ ಇದು ಕೂಡದವರಲ್ಲ, ಎಲ್ರೂ ಫಸ್ಟ್ ಕೊಡೋದಿಲ್ಲ, ಇವರು ಲಾಸ್ಟ್ ಕೊಡ್ತಾ ಇದಾರಲ್ಲಪ್ಪ ಸೋತ್ರ. ಫಸ್ಟು ನ್ಯಾಚುರಲ್ ದ್ರಾಕ್ಷಾರಸ ಕುಡಿದ್ರು, ಎರಡನೇದು ಸೂಪರ್ ನ್ಯಾಚುರಲ್ ದ್ರಾಕ್ಷಾರಸ. ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದ್ರೆ, ನೀನು ಸ್ವಾಭಾವಿಕವಾಗಿ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಹಣ ಮಾಡಿ ಸ್ಥಾನ ಗಳಿಸಿ ಪದವಿ ಗಳಿಸಿ ಹೆಸರು ಮಾಡಿ ಸಂಪತ್ತು ಮಾಡಿ ಏನೆಲ್ಲ ಮಾಡಿದ್ರು ಅದಕ್ಕೆ ಸಿಗೋ ಟೇಸ್ಟೇ ಬೇರೆ. ಆದರೆ ದೇವರು ನಿನಗೋಸ್ಕರ ಮಾಡುವ ಕಾರ್ಯದ ಟೇಸ್ಟೇ ಬೇರೆ ಆಗಿರುತ್ತೆ. ಒಪ್ಪುವವರ ಮಾತ್ರ ಬೇರೆ ಹೇಳ್ರಿ ಹಲ್ಲೆಲೂಯಾ ಹಲ್ಲೆಲೂಯಾ. ಇದಕ್ಕೆ ಟೇಸ್ಟ್ ಜಾಸ್ತಿ. 10 ವರ್ಷ ಮಾಡೋಕ್ಕಾಗದೆ ಇರೋ ಕಾರ್ಯ ನಿನಗೋಸ್ಕರ ದೇವರ 10 ದಿವಸದಲ್ಲಿ ಮಾಡಿದ್ರೆ ವಾ. ಸೋತ್ರ 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 ಸೋತ್ರ. ಆ ಒಂದು ಆ ಎರಡು ಆ ಮೂರು ಅಂತ ಸ್ಟೆಪ್ ಮೇಲೆ ಸ್ಟೆಪ್ ಹತ್ತಿ ಹತ್ತಿ ನೀನು ಬರೋಷ್ಟಿಕ್ಕಲ್ಲ, ದೇವರು ಬೇರೊಬ್ಬರನ್ನ ಅಲ್ಲಿ ಯಾವ ಪ್ರಯತ್ನ ಇಲ್ದಿರೇ ಸಡನ್ನಾಗಿ ತಗೊಂಬಂದು ಅಲ್ಲಿ ಕುಣಿಸ್ಬಿಟ್ರೆ ನಾವು ಹೇಳ್ತೀವಿ ವಾವ್. ಅದನ್ನೇ ಈ ತಿಂಗಳು ದೇವರು ಮಾಡ್ಸಕ್ಕೆ ಹೋಗ್ತಾರೆ. ಎಷ್ಟು ಜನ ಹೇಳ್ತೀರಾ ನನ್ನ ಜೀವನದಲ್ಲಿ ದೇವರು ವಾವ್ ಅಂತ ಮಾಡಲಿಕ್ಕೆ ಹೋಗುವ ಅದ್ಭುತಕ್ಕೆ ನಾನು ಅಡ್ವಾನ್ಸ್ ಆಗಿ ಸೋತ್ರ ಹೇಳ್ತೀನಿ ಅನ್ನೋರು ಮಾತ್ರ, ಕುಂತೋ ನಿಂತೋ ಹೈಫೈ ಹೊಡೆದೋ ಏನಾದರೂ ಒಂದು ಆಕ್ಷನ್ ಮಾಡ್ರಿ, ದೇವರು ನಿಮ್ಮ ನಂಬಿಕೆಯನ್ನು ಮಾನಸಕ್ಕೆ ಹೋಗ್ತಾ ಇದ್ದಾನೆ. ಕಮ್ ಆನ್ ಸಾಂಬಾಡಿ ಶೌಡ ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ, ಕೇವಲ ಒಂದು ಮಾತು. ಆ ಮಾತನ್ನು ಕೇಳಿದ ಜನ ಅನುಸರಿಸಿದ್ರು, ಮಿರಾಕಲ್ ಕಂಡ್ರು. ಆಮೆ ಆಮೆ ನನಗೆ ಭಾಳ ಇಷ್ಟ ಕೊಟ್ಟಿದ್ದಂದರೆ ನಾನೇಕ ಸಾರಿ ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ, ಆದರೂ ನಾನು ಹೇಳ್ತೀನಿ. ಒಂದೇ ರಾತ್ರಿಯಲ್ಲಿ ಆರೋನನ್ನ ಕೋಲು ಚಿಗುರು ಹೊಡೆಯೋದು, ಹಾಂ ಇದೆಲ್ಲ ಅಸಾಧ್ಯವಾದ ಕಾರ್ಯ ರೀ. ಹಾಂ ನೀವು ಯೋಚನೆ ಮಾಡಿರಿ, ಒಂದು ಕೋಲು ಮರ ಆಗಬೇಕು ಫಲ ಕೊಡಬೇಕು ಅಂದರೆ ಆಗುತ್ತಾ ನೋಡ್ರಿ. ಈ ನೀವು ಬೇಕಾದ ಸತ್ಯವೇದ ಗ್ರಂಥವನ್ನು ಈ ನಂಬರ್ಸ್ 17:17 ನೋಡಿದ್ರೆ ಆರೋನನ ಕೋಲುಗಳು 5ನೇ ವಾಕ್ಯದಿಂದ ಅಂತ ಕಾಣುತ್ತೆ. ಒಂದೇ ರಾತ್ರಿಯಲ್ಲಿ ಚಿಗುರುತ್ತು, ಹಾಂ ಒಂದೇ ರಾತ್ರಿಯಲ್ಲಿ ಚಿಗುರೋದು ಇರಲಿ, ಗಿಡ ಆಯಿತು, ಮರ ಆಯಿತು, ಅದರಲ್ಲಿ ಮೊಗ್ಗು ಬಿಡ್ತು, ಕಾಯಿ ಬಿಡ್ತು, ಹಣ್ಣಾಯಿತು, ಸೋತ್ರ ಇದೆಲ್ಲ ಏ ಸರ್ ತುಂಬ ದಿನ ಹಿಡಿಯಲ್ವೇನ್ರಿ. ಹಾಂ ಕೋಲು ಸೋತ್ರ ಮಣ್ಣಿಗೆ ಗಿಡ ಹಾಕ್ಬೇಕು ಅಂದರೆ ಒಂದು ಬೀಜ ಹಾಕಬೇಕು, ಬೀಜ ಸಸಿ ಆಗಬೇಕು, ಸಸಿ ಗಿಡ ಆಗಬೇಕು, ಗಿಡ ಮರ ಆಗಬೇಕು, ಮರ ಎಲೆ ಬಿಡಬೇಕು, ಹೂವು ಬಿಡಬೇಕು, ಹೂವು ಕಾಯಿ ಆಗಬೇಕು, ಕಾಯಿ ಹಣ್ಣಾಗಬೇಕು, ಇದಕ್ಕೆಲ್ಲ ಎಷ್ಟು ಸಮಯ ಹಿಡಿಯುತ್ತೆ. ಆದರೆ ದೇವರು ಹೇಳ್ತಾನೆ ಆರೋನನ್ನ ಕೋಲು ಒಂದೇ ರಾತ್ರಿಯಲ್ಲಿ ಚಿಗುರ್ತು. ಇವತ್ತು ಯೇಸುವಿನ ನಾಮದಲ್ಲಿ ಕೆಲವರು ಪ್ರೋಸೆಸ್ನಲ್ಲಿ ಹಾದು ಹೋಗ
ಮುಳುಗುವಾಗ ಕೆಲವರಿಗೆ ಪ್ರೋಸೆಸ್ ಇಲ್ಲದಂತೆ ದೇವರು ನಿಮಗಾಗಿ ಅದ್ಭುತ ಮಾಡಕ್ ಹೋಗ್ತಾ ಇದ್ದಾನೆ. ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಶಬ್ದ ತೆಗೆದು ಆಮೇನ್ ಹೇಳ್ರಿ. ಕರ್ತನು ನಿಮಗಾಗಿ ಮಾಡುವ ಕಾರ್ಯಗಳಿಗೆ ಅಡ್ವಾನ್ಸ್ ಆಗಿ ಸೋತ್ರ ಹೇಳ್ರಿ. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 9:4 ವಚನ ಹೇಳ್ತದೆ, ಆ ಮಂಜೂಷದ ಒಳಗೆ ಮನ್ನ ಇಟ್ಟಿದ ಚಿನ್ನದ ಪಾತ್ರೆಯು, ಆರೋನನ ಚಿಗುರಿದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಅಳಿಗೆಗಳು ಇದ್ದವು. ಹಾಲೆಲೂಯಾ. ಆರೋನನ ಚಿಗುರಿದ ಕೋಲು ಮಂಜೂಷದ ಒಳಗಡೆ ಬರ್ತಾ ಇದೆ. ಇವತ್ತು ಕೆಲವರಿಗೆ ನನ್ನ ಆಲೋಚನೆ ಹೇಳ್ತಾ ಇದ್ದೇನೆ, ಕೆಲವರ ಜೀವನದಲ್ಲಿ ದೇವರ ಅದ್ಭುತ ಮಾಡೋದು ಫುಲ್ಫಿಲ್ಮೆಂಟ್ ಮಾಡ್ತಾ ಇರೋದು, ಪ್ರೋಸೆಸ್ ಇಲ್ಲದೆ ಇರುವ ಫುಲ್ಫಿಲ್ಮೆಂಟ್ ಮಾಡ್ತಾ ಇರೋದು. ನೀನು ಸೂತ್ರದಲ್ಲಿ ಸೋತ್ರ ಹೇಳು ಹೋಗೋದಿಕ್ಕಲ್ಲ, ಕೆಲವೊಂದು ಮಂಜೂಷದ ಒಳಗಡೆ ಮಂಜೂಷದ ಒಳಗಡೆ ಇರಬೇಕು. ನಿನಗೆ ಆರೋಗ್ಯ ಕೊಡ್ತಾ ಇರೋದು, ನಿನಗೆ ಆಶೀರ್ವಾದ ಕೊಡ್ತಾ ಇರೋದು ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರೋದಕ್ಕೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಏಯ್ ಕಮಾನ್, ಮಂಜೂಷದ ಒಳಗಡೆ ಬರಬೇಕು ನೀನು. ಪ್ರೋಸೆಸ್ ಇಲ್ಲದೆ ಇರುವ ಫುಲ್ಫಿಲ್ಮೆಂಟ್ ಆಗ್ತಾ ಇರುವಾಗ, ನಿನಗೆ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ನಿನ್ನ ಜೀವನದಲ್ಲಿ ಮಾಡುವಾಗ, ನೀನು ಆಲಯಕ್ಕೆ ಪ್ರಯೋಜನವಾಗಿರಬೇಕು, ದೇವರ ರಾಜ್ಯಕ್ಕೆ ಪ್ರಯೋಜನವಾಗಿರಬೇಕು, ನಿನ್ನ ಕುಟುಂಬ ಮಂಜೂಷ ಹೊರುವಂತ ಯಾಜಕರ ಜೊತೆಯಲ್ಲಿ ಇರಬೇಕು. ಲೋಕ ಕಂಡಂತ ಅದ್ಭುತಗಳಲ್ಲಿ ಅತಿ ಶ್ರೇಷ್ಠವಾದ ಅದ್ಭುತ ಅಂದ್ರೆ ಲಾಜರ್ನ, ಸತ್ತ ಲಾಜರ್ನ ಎಬ್ಬಿಸಿದ್ದು ಅಲ್ವಾ. ಆದರೆ ಅದ್ಭುತ ಕಂಡಂಥ ಲಾಜರ್ನು 12 ಏನು ಮಾಡಿದೆ, ಅಯ್ಯ ನಿನಗೆ ಸಿಕ್ಕಿದ ಅದ್ಭುತಕ್ಕೆ ಏನಯ್ಯ ಮಾಡಿದೆ ಅಂದರೆ, ನಾನು ಯೇಸು ಸ್ವಾಮಿ ಜೊತೆ ಪಂಕ್ತಿಯಲ್ಲಿ ಕುತ್ಕೊಂಡು ಊಟ ಮಾಡಿದೆ ಅಂದರೆ. ಆಮೇಲೆ ಲಾಜರ್ನ ಹೆಸರು ಎಲ್ಲೂ ಕಾಣದೇ ಇಲ್ಲ, ಹುಡುಕಿದ್ರೂ ಸಿಗಲ್ಲ. ಇಲ್ಲ ಕಣಯ್ಯ, 4 ಸುವಾರ್ತೆ ಹೇಳ್ಬೋದಾಯ್ತಲ್ಲಯ್ಯ. ಇಲ್ಲಪ್ಪ, 10 ಒಂದು ನಿಂದೇ ಸಾಕ್ಷಿ ಹೇಳ್ಬೋದಲ್ಲ ಅಯ್ಯ, ಒಂದು 4 ನೀನೇ ಸಾಕ್ಷಿಯಾಗಿರ್ಬೋದಾಗಿತ್ತಲ್ಲಯ್ಯ. ಸೋತ್ರ. ಇವತ್ತು ಕೆಲವರು ದೊಡ್ಡ ಮಿರಾಕಳುಗಳನ್ನು ಹೊಂದುತ್ತಾರೆ, ಅದ್ಭುತಗಳನ್ನು ಹೊಂದ್ಕೊತಾರೆ, ಬಿಡುಗಡೆಗಳನ್ನು ಹೊಂದ್ಕೊತಾರೆ, ಸೌಖ್ಯಗಳನ್ನು ಹೊಂದ್ಕೊತಾರೆ, ಆಶೀರ್ವಾದಗಳನ್ನು ಹೊಂದ್ಕೊಳ್ತಾರೆ. ಆದರೆ ಮಂಜೂಷದ ಒಳಗಡೆ ಬರೋದಿಲ್ಲ. ಆದರೆ ಆರೋನನ ಕೋಲು, ಅದು ಅಲ್ಲಿ ಕೊಟ್ಟಿರೋ ಕೋಲು ಅಂತಲ್ಲ, ಆರೋನನ ಚಿಗುರಿದ ಕೋಲು. ಇವತ್ತು ಕೆಲ ಗುರುತುಗಳು ದೇವರು ಕೊಡೋದು, ನಿನ್ ಸೇವೆಗೆ ಬರಬೇಕು, ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರಬೇಕು. ಆಮೇನ್. ದೇವರು ಪ್ರೋಸೆಸ್ ಮಾಡ್ತಾನೆ, ದೇವರ ಕಾರ್ಯಗಳನ್ನು ಮಾಡ್ತಾನೆ. ಆದರೆ ನೀವು ಅರ್ಥ ಮಾಡ್ಕೊಬೇಕು, ಇದೆಲ್ಲ ಸುಮ್ಮನೆ ನಡೆಯಲ್ಲ, ಭಯಂಕರ ಹೋರಾಟ ಇರುತ್ತೆ. ಬಿಡಲ್ಲ, ಕೊಡಲ್ಲ, ಇವನ್ ಬಿಟ್ಕೊಡಲ್ಲ ಶತ್ರು. ನೀವು ನೋಡ್ರಿ, ಬೇಕಾದ್ರೆ ನೀವು ನೋಡ್ರಿ. ಹಲೋ, ನೀವು ಇದ್ದೀರ ನನ್ನ ಜೊತೆ? ನಾನು ನಿಮ್ಮೊಟ್ಟಿಗೆ ಮಾತಾಡಲ ಇಲ್ಲ ನೋಡ್ರಿ, ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಕೆಲವೊಂದು ಬಿಡುಗಡೆಗಳು ದೇವರು ಕೊಡೋ ಸಮಯ ಆದಾಗ ದೇವರು ನಿಮಗೆ ಆಲೋಚನೆ ಕೊಡ್ತಾನೆ, ಕೆಲವರ ಮೂಲಕ ಹೇಳ್ತಾನೆ, ನಿಮಗೆ ಕನಸು ಕೊಡ್ತಾನೆ, ಇಲ್ಲ ವಾಕ್ಯದ ಮೂಲಕ ಎಚ್ಚರಿಸ್ತಾನೆ. ಆಗ ನಿಮ್ಮ ಬಿಡುಗಡೆ ಸಮಯ ಆಯಿತು ಅಂತ. ಆಮೇ ಪಾಸ್ಟರ್ ಆಲೋಚನೆ ಹೇಳುವಾಗ ನೋಡ್ರಿ, ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ಇದರ ಒಳಗಡೆ ಕುತ್ಕೊಂಡು ಕೇಳುವಾಗ ಅಪ್ಪ ಬಹಳ ಸಂತೋಷ ಆಯ್ತು. ಆದ್ರೆ ಹೊರಗಡೆ ಹೋಗ್ತಿದ್ದಾಗಲೇ ಸೈತಾನ್ ಏನ್ ಮಾಡ್ತಾರೆ ಗೊತ್ತಾ, ನಿಮ್ಮ ಇಲ್ಲಿ ಕೇಳಿದ ಆಲೋಚನೆ, ಹೇಳಿದ ಆಲೋಚನೆ ಇದನ್ನೆಲ್ಲ ಮರೆ ಆಗತಕ್ಕಂತೆ ಸೈತಾನನು ಕುತಂತ್ರವಾಗಿ ನಿಮ್ಮನ್ನ ಕಟ್ಟಾಕ್ತಾನೆ. ಅವನು ಹೇಳ್ತಾನೆ, ಅದಲ್ಲ ಬೇಡು ನಿನಗಾಗಲ್ಲ, ಅದು ಬೇರೆ ಯಾರು, ಅದು ರಾಜು ಪಾಸ್ಟ್ರಿಗೆ, ಅದು ಮಂಗಳ ಸಿಸ್ಟರ್ಗೆ, ಅದು ನಮಗೆ ಹಾಕಲ್ಲ ಬಿಡು, ಅವ್ರಿಗೆ ಅವ್ರಿಗೆ ಇಂಥವ್ರಿಗೆ ನಾವೇ ಹೌದಲ್ಲ, ನಮಗಾಗಲ್ಲ ಅದು. ಸೋತ್ರ ನೋಡ್ರಿ, ಈಗ ಯಾರಾದರೂ ಪಾಪ ಮಾಡ್ತಾ ಇರ್ತಾರೆ, ಏನು ನೀನು ಮಾಡ್ತಾರೆ ಪಾಪ ಅಂದ್ರೆ, ಅವ್ರು ಸರಿನಾ ಇವ್ರು ಸರಿನಾ? ಸೋತ್ರ, ಫೇಲ್ ಆಗೋ ಮಕ್ಕಳೆಲ್ಲ ಹಿಂಗೆ ಹೇಳೋದು, ಅಮ್ಮ ರಮೇಶ ಫೇಲ್ ಆದ, ನಿಂಗೆ ಗೊತ್ತಾ ಆ ಜಾನಕಿ ಹೆಂಗೆ ಓದ್ತಿದ್ಲು, ಅವಳು ಫೇಲ್ ಆದ್ಲಮ್ಮ ಅಂದರೆ ಇವನು ಇಂಡೈರೆಕ್ಟ್ ಹೇಳಿ ನಾನು ಫೇಲ್ ಆದೆ ಅಂತ. ಲೇ, ನೀನು ಫೇಲ್ ಆಗೋದಕ್ಕೇನೋ ಸ್ಕೂಲಿಗೆ ಕಳಿಸಿದ್ದು,
ಸ್ತೋತ್ರ. ರಮೇಶ ಫೇಲ್ ಆದ, ಜಾನಕಿ ಫೇಲ್ ಆದ್ಲು ಅಂತ ನೀನು ಫೇಲ್ ಆಗು ಅಂತ ನಾ ಫೀಸ್ ಕಟ್ಟಿದ್ದು. ನೀನು ಪಾಸ್ ಆಗ್ಬೇಕಂತಾನೆ ಕಣ್ಲ, ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಡ ಕಣ್ಲ. ಬೇರೆ ಫಸ್ಟ್ ರ್ಯಾಂಕ್ ತಗೊಂಡವ್ರು ಇಲ್ವೇನ್ಲ, ಫಸ್ಟ್ ರ್ಯಾಂಕ್ ತಗೊಂಡವ್ರು ಇಲ್ವೇನ್ಲ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಫಸ್ಟ್ ಕ್ಲಾಸ್ ತಗೊಂಡವ್ರು ಇಲ್ವೇನ್ಲ, ಅವ್ರ ಬಗ್ಗೆ ಯಾಕೋ ಮಾತಾಡ್ತಾ ಇಲ್ಲ. ಆಲಯದಲ್ಲಿ ಒಳ್ಳೆ ಜನನೂ ಇದ್ದಾರೆ, ಕೆಟ್ಟ ಜನನೂ ಬರ್ತಾರೆ. ಅಲ್ಲೆಲ್ಲೂ ಸ್ತೋತ್ರ. ನೀನು ಕೆಟ್ಟವ್ರನ್ನ ಮಾತ್ರ ನೋಡ್ಬಿಟ್ಟು ಅವ್ರು ಸರಿನಾ ಅಂದರೆ ನೀನು ಸರಿ ಇಲ್ಲ, ಅದಕ್ಕೆ ಅವ್ರು ಸರಿ ಇಲ್ಲ ಅಂತಿದೀಯ. ಕಾಮಾಲೆ ಕಣ್ಣು ಕಾಣೋದೆಲ್ಲ ಹಳದಿ ಅಂದಂಗೆ ಇವತ್ತು ದೇವರಾತ್ಮನ ಹೇಳ್ತಾನೆ, ಅಶುದ್ಧನು ತನ್ನನ್ನೇ ತಾನು ಅಶುದ್ಧ ಪಡಿಸ್ಕೊಳ್ಳಿ, ಪರಿಶುದ್ಧನು ತನ್ನನ್ನೇ ತಾನು ಪರಿಶುದ್ಧಗೊಳಿಸ್ಕೊಳ್ಳಲಿ. ಈಗ ನಾನು ಬೇಗನೆ ಬರ್ತೇನೆ. ಸ್ತೋತ್ರ ಸ್ತೋತ್ರ. ಸೈತಾನ್ ನಿಮ್ಮನ್ನು ಬಿಡೋದಿಲ್ಲ, ಆಶೀರ್ವಾದ ಒಂದಕ್ಕೆ ಬಿಡೋದಿಲ್ಲ. ನಾನು ಕಳೆದ ವಾರದಲ್ಲಿ ನಾನು 1ನೇ ತಾರೀಕು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ದೆ. ದೇವರು ನಿಮ್ಮನ್ನು ಮುಂದಕ್ಕೆ ಕಮಾನ್ ಓವರ್ಟೇಕ್ ಮಾಡು ಅಂತ ಹೇಳ್ತಾನೆ, ಆದರೆ ಇಲ್ಲಿ ಬಿಡೋದೇ ಇಲ್ಲ, ಬ್ರೇಕ್ ಅವನು ಹಾಕ್ಕೊಂಡು ಇಟ್ಕೊಂಡಿದ್ದಾನೆ. ಸ್ತೋತ್ರ. ದೇವರೇ ಬರಬೇಕಂತ ಆಸೆ ಇದೆ, ಮಾಡಬೇಕಂತ ಆಸೆ ಇದೆ, ನನಗೂ ಬಿಡುಗಡೆ ಹೊಂದಬೇಕಂತ ಆಸೆ ಇದೆ, ನಾನು ಕುಟುಂಬ ಸಮೇತ ದೇವರನ್ನ ಆರಾಧನೆ ಮಾಡಬೇಕಂತ ಆಸೆ ಇದೆ, ಆದರೆ ಏನು ಮಾಡೋದು? ಶೇ, ನನ್ನ ಕೆಲಸ, ನನ್ನ ಜನ, ನನ್ನ ಸುತ್ತಮುತ್ತಲಿರೋ ಸರಿ ಇಲ್ಲ ಬಿಡಿ. ಓಕೆ, ಎಷ್ಟು ಕಾಲ ಈ ಡೈಲಾಗ್ ಹೊಡ್ಕೊಂಡಿರ್ತೀ, ಎಷ್ಟು ಕಾಲ ಈ ಡೈಲಾಗ್ ಹೊಡ್ಕೊಂಡಿರ್ತೀಯ? ಓವರ್ಟೇಕ್ ಮಾಡೋ ಕಾಲ ಆಯಿತು ನಿಂದು. ಆಮೆನ್. ಲಿಸನ್ ಟು ಮೀ. ದೇವರ ವಾಕ್ಯ ಹೇಳ್ತದೆ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14:27 ಹೇಳುತ್ತೆ. 27ನೇ ವಾಕ್ಯ, ಸೇನಾಧೀಶ್ವರದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು? ದೇವರು ಕೆಲವೊಂದು ಕಾರ್ಯಗಳನ್ನು ನಿನಗಾಗಿ ಉದ್ದೇಶ ಮಾಡಿಟ್ಟಿದ್ದಾನೆ. ಅಲೋ, ಇದ್ದೀರಾ? ದೇವರು ನಿಮ್ಮ ಕುಟುಂಬದ ಕುರಿತು ದೇವರಿಗೊಂದು ಪ್ಲಾನ್ ಇದೆ, ನೀನಾಗದು ಮುರಿಯಂಗಿಲ್ಲ. ನಾನು ಹೇಳ್ತೀನಿ, 1ನೇ ಸರ್ವಿಸಲ್ಲ ಹೇಳೋಕ್ಕಾಗುತ್ತೋ, 2ನೇ ಸರ್ವಿಸಲ್ಲ ಹೇಳೋಕ್ಕಾಗುತ್ತೋ, ನಾನು ಹೇಳ್ತೀನಿ ಒಟ್ಟಲ್ಲಿ. ಸ್ತೋತ್ರ. 1ನೇ ಸರ್ವಿಸ್ ಹೇಳೋಕ್ಕಾಗಲಿ 2ನೇ ಸರ್ವಿಸ್ ಮೆಸೇಜ್ ಕೇಳ್ರಿ, ಅದರಲ್ಲಿ ಹೇಳ್ತೀನಿ ಯಾವ ರೀತಿ ಅಂದರೆ. ಸಿ, ನಾನು ಆರಂಭದಲ್ಲಿ ಹೇಳಿದೆ, 10 ವರ್ಷದಲ್ಲಿ ನಡೆಯುವ ಕಾರ್ಯ ಬೇಕಾದರೆ ದೇವರು 10 ನಿಮಿಷದಲ್ಲಿ ಮಾಡ್ಬೋದು. ಅದೇ ದೇವರು 10 ನಿಮಿಷದಲ್ಲಿ ಮಾಡಬೇಕಾದ ಕಾರ್ಯ 10 ವರ್ಷನೂ ತಗೊಂಬೋದು. ಅದು ಬೇಡ, ಅದು ಬೇಡ ಅಂದರೆ ನಿನ್ನ ದೇವರ ಉದ್ದೇಶಕ್ಕೂ ಒಳಪಡಬೇಕು. ಆಮೇಲೆ ಕೆಲವರ ಚಿಂತೆ ಏನಂದರೆ, ನನ್ನ ಉದ್ದೇಶ, ದೇವ್ರ ಉದ್ದೇಶ ಹಿಂಗಿದೆ, ವಾಗ್ದಾನ ಕೇಳ್ಬಿಡ್ತಾರೆ, ಆಲೋಚನೆ ಕೇಳ್ಬಿಡ್ತಾರೆ, ಓ ದೇವ್ರು ಹೇಳಿದ್ದಾನೆ, ದೇವ್ರು ಮಾಡ್ತಾರೆ, ಥ್ಯಾಂಕ್ ಯು. ಆದರೆ ಅವನ ಸಂಕಲ್ಪದ ಮೇರೆಗೆ ನೀನು ನಡಿಬೇಕು, ಆ ಉದ್ದೇಶ ನೆರವೇರಬೇಕಾದ್ರೆ. ನೀನು ನಡೆದಿರೆ ದೇವ್ರು ಹೇಳಿದ್ದಾನೆ, ದೇವ್ರು ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಹೆಂಗಾದ್ರೆ ನನ್ನ ಜೀವನ ಮಾಡ್ಕೋತೀನಿ. ಸ್ತೋತ್ರ. 1 ವರ್ಷ ಆಯಿತು, 2 ವರ್ಷ ಆಯಿತು, ಡಿಲೇ ಆಗ್ತಿದ್ದಾಗೆ ಆ ಪ್ರವಾದಿ ಸರಿ ಇಲ್ಲ, ಹೇಳಿದ ಸುಳ್ಳು, ನಾನು ನಂಬಲ್ಲ, ನಂಬೇಡ ಲೇಯ್ ದಡ್ಡ. ಪ್ರವಾದಿ ಹೇಳ್ದ, ಕೇಳಿದೆ. ಸ್ತೋತ್ರ. ಅವತ್ತಿಂದ ಆಚೆಗೆ ಪ್ರವಾದಿ ಅಲ್ಲ ಜವಾಬ್ದಾರಿ, ನೀನು ಜವಾಬ್ದಾರಿ. ಆಮೇ ಅದು ನೆರವೇರೋವರೆಗೂ ನೀನು ಹೋರಾಟ ಮಾಡಿ ಪ್ರಾರ್ಥನೆ ಮಾಡಬೇಕು, ಆ ದೇವ್ರ ಸನ್ನಿಧಿ ಕೇಳ್ತಾ ಇರಬೇಕು, ತಟ್ಟುತ್ತಾ ಇರಬೇಕು ಬಾಗಿಲು, ತಟ್ಟಿರಿ ತೆರೆಯಲ್ಪಡುತ್ತದೆ. ಹಲ್ಲೆಲೂಯಾ. ತಟ್ಟುತ್ತಾನೇ ಇರಬೇಕು, ತಟ್ಟುತ್ತಾನೇ ಇರಬೇಕು. ಎಷ್ಟು ಸಾರಿ ಪ್ರಾರ್ಥನೆ ಮಾಡೋದು, ಆಯುಷ್ಕಾಲ ಪೂರ್ತಿಯಾಗಿ ಬಿಡುಗಡೆ ಸಿಗೋವರೆಗೂ ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಬೇಸರಗೊಳ್ಳದೆ ಪ್ರಾರ್ಥಿಸು, ಬೇಸರಗೊಳ್ಳದೆ ಪ್ರಾರ್ಥಿಸು. ಸೇನಾಧೀಶ್ವರದ ಕರ್ತನು ಉದ್ದೇಶಿಸಿರುವುದು, ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ವ್ಯರ್ಥಪಡಿಸುವವರು ಯಾರು? ಆತನ ಕೈ ಚಾಚಿದ್ದಾನೆ, ಹಿಂದಕ್ಕೆ ತಳ್ಳುವವರು ಯಾರು? ಆಮೇ ದೇವರು ನಿನ್ನನ್ನು ಓವರ್ಟೇಕ್ ಮಾಡೋದಕ್ಕೆ ಕೈ ಕೊಡ್ತಾ ಇದ್ದಾನೆ. ಕಮ್ ಕಮ್. ಸ್ತೋತ್ರ. ಅವಾಗ ಹೇಳೋದು,
ಬರ್ಬೇಕಂತ ಆಸೆ ಇದೆ, ಬರೋಕ್ ಆಗ್ತಾ ಇಲ್ಲ. ಯಾಕೆ ಚೈನ್ ಹಾಕಿದ್ದಾರೆ ನೋಡಿ ಇಲ್ಲಿ, ಶೋತ್ರ ಚೈನ್ ಹಾಕಿದ್ದಾರೆ. ಕೆಲವೊಮ್ಮೆ ನೋ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೊರಡ್ತೀರ ಶೋತ್ರ. ಮುಂಚೆ ಎಲ್ಲ ಚೀಟಿ ಗೀಟಿ ಬರೆದಿಟ್ಬಿಟ್ಟು ಹೋಗೋರು, ಈಗ ಹಂಗಲ್ಲ, ಟೈರ್ಗೆ ಲಾಕ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಶೋತ್ರ. ಗೊತ್ತಾಗಲ್ಲ ಯಾರು ಹೋಗಿ ಟೈರ್ ಬಗ್ಗೆ ನೋಡ್ಬಿಟ್ಟು ಆಮೇಲೆ ಗಾಡಿ ಎತ್ತಲ್ಲ, ಆರಾಮಾಗಿ ಮಾಮೂಲಿ ಥರನೇ ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಣ, ಗಾಡಿ ತಿರುಗ್ತಾನೆ ಇಲ್ಲ, ಹೋಗ್ತಾನೆ ಇಲ್ಲ, ಹ್ಯಾಂಡ್ ಬ್ರೇಕ್ ಹಾಕಿರ್ಬೇಕು ಅದನ್ನ, ಇಲ್ಲ ಹೋಗ್ತಾ ಇಲ್ಲ, ತಿರ್ಗಾ ಏನಾಗಿದೆ, ಕಲ್ಗಿಲ್ ಇದೆಯಾ, ಇಳಿದು ಬಂದು ಟೈರ್ ನೋಡಿದ್ರೆ ಲಾಕ್ ಮಾಡಿದ್ದಾರೆ. ಸೈತಾನ್ ಕೆಲವರನ್ನ ಲಾಕ್ ಮಾಡಿ ಇಟ್ಟಿದ್ದಾನೆ, ಕೆಲವರನ್ನ ಲಾಕ್ ಮಾಡಿದ್ದಾನೆ, ಕೆಲ ಕುಟುಂಬಗಳನ್ನ ಲಾಕ್ ಮಾಡಿದ್ದಾನೆ. ಆಮೇ ದೇವ್ರ ಕೈ ಚಾಚಿದ್ದಾನೆ, ಬಾರೋ ಕಮ್, ಐ ಆಮ್ ದೇರ್ ಕಮ್, ನನಗೊಂದು ಉದ್ದೇಶ ಇದೆ ನೆರವೇರಿಸ್ಬೇಕು ಬಾ. ಲಾಕ್ ಮಾಡಿಟ್ಟಿದ್ದಾನೆ ಇವತ್ತು ಯೇಸುವಿನ ನಾಮದಲ್ಲಿ. ಆ ಲಾಕ್ ನೀನೇ ಮುರಿಬೇಕು. ನೋಡಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ಲಾಸರನು ಸತ್ತನು, ದೇವರು ಯೇಸು ಸ್ವಾಮಿ ಬಂದರು, ಲಾಸರನೇ ಹೊರಕ್ಕೆ ಬಾ ಅಂದ್ರು ಸೋತ್ರ. ಆದರೆ ಮನುಷ್ಯ ಕಟ್ಟಿರೋ ಕೆಲ ಕಟ್ಟುಗಳಿದೆ, ಸತ್ತಿದ ತಕ್ಷಣ ಕಾಲಿಗೆ ಕಟ್ಟಿದ್ರು, ಕೈ ಕಟ್ಟಿದ್ರು, ಕೈಗೆ ಹಿಂಗೆ ಕಟ್ಟಿದ್ರು, ಕಾಲಿಗೆ ಹಿಂಗೆ ಕಟ್ಟಿದ್ರು ಸೋತ್ರ. ಈಗ ಅವನಿಗೆ ಜೀವ ಬಂತು, ಲಾಸರನೇ ಬಾ ಹೊರಕ್ಕೆ, ಅವನು ಬಂದ. ಏನಂದರೆ ಕಟ್ಟಿದ್ದಾರೆ ಅಂತ. ನನ್ನ ಪ್ರಶ್ನೆ, ದೇವರೇ ಜೀವನೇ ಕೊಟ್ಟಿದ್ದೀಯ ಅಂತ ಈ ಕಟ್ಟು ಅಲ್ಲೇ ಮುರಿಯೋಕ್ಕಾಗ್ತಿರ್ಲಿಲ್ವ? ದೇವರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯ ಕಟ್ಟಿದ ಮನುಷ್ಯನೇ ಬಿಚ್ಚಬೇಕು, ಇವತ್ತು ನೀನು ಕಟ್ಟಿದ ನೀನೇ ಬಿಚ್ಚಬೇಕು. ನೀನು ಬಿಚ್ಚಕ್ಕೆ ರೆಡಿ ಆದರೆ ನೀನು ಹೊರಗಡೆ ಬರ್ತೀಯ. ಎಷ್ಟು ಜನ ಹೇಳ್ತೀರ, ನನ್ನ ಸಮಾಧಿಯಿಂದ ಹೊರಗಡೆ ಬರ್ತೀನಿ, ಇದ್ದೀರ ನೀವು? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಓ, ನಿಮ್ಗೆ ಅರ್ಥ ಆಗಿದ್ರೆ ಈ ಥರ ಅಲ್ಲ, ನಾನು ನಿರೀಕ್ಷಿಸಿದ ಪ್ರತಿಕರಣನೆ ಬೇರೆ. ದೇವರು ಹೇಳ್ತಾನೆ, ನೀನು ಸತ್ತೆ, ನಿನ್ನ ತಲೆ ಎತ್ತಲ್ಲ, ನಾತ ಹೊಡಿತಾ ಇದೆ, ನಿನ್ನ ಕುಟುಂಬ ನಾತ ಹೊಡಿತಾ ಇದೆ, ನಿನ್ನ ವಿಷಯ ನಾತ ಹೊಡಿತಾ ಇದೆ, ನೀನು ಹೊರಗಡೆ ಬರೋಕ್ಕಾಗೋದಿಲ್ಲ. ಚಪ್ಪಡಿ ಎಳೆದಾಯಿತು, ಬರೋದಿಲ್ಲ ಅಂತ ಹೇಳುವಾಗ, ಆಗೋದಿಲ್ಲ ಅಂತ ಹೇಳುವಾಗ ದೇವರು ಹೇಳ್ತಾನೆ, ನಂಬುವವರು ದೇವರ ಮಹಿಮೆಯನ್ನು ಕಾಣ್ತಾನೆ. If you believe, you will see the glory of God. Devara mahimen in kaartiya. Amen. Amen. Devara iddidre nan jeevanadalli enak hing aagtittu? Enak aagtittu? Nanu adanne kelta idini. Enak aagtittu? Devara nama mahime kollabekagide. ಕಟ್ಟಿರ ಕಟ್ಟು ಯೇಸು ಸ್ವಾಮಿ ಹೇಳಿದ್ರು, ಅವನು ಹೊರಗಡೆ ಹೋಗ್ಲಿ, ಬಿಚ್ಚ್ರಿ. ಯಾರು ಕಟ್ಟಿದ್ದ? ಅದು ಸೋದರ ಮಾವ ಕಟ್ಟಿದ್ದ. ಯಾರು ಕಟ್ಟಿದ? ಫ್ರೆಂಡ್ ಕಟ್ಟಿದ್ದ. ಬಿಚ್ಚಯ್ಯ ಬಿಚ್ಚ, ಆ ಕಟ್ಟು ಬಿಚ್ಚದೆ. ಆ ಕಟ್ಟು ಬಿಚ್ಚದೆ ನೀನು ಸಮಾಧಿಯಿಂದ ಹೊರಗಡೆ ಬರೋಕ್ಕಾಗಲ್ಲ. ಸಮಾಧಿಯಿಂದ ಹೊರಗಡೆ ಬರಬೇಕಾದ್ರೆ, ನಾಶನದ ಗುಂಡಿಯಿಂದ ಹೊರಗಡೆ ಬರಬೇಕಾದ್ರೆ, ಮರಣದ ಬಂಧನದಿಂದ ಹೊರಗಡೆ ಬರಬೇಕಾದ್ರೆ, ಆ ಸಾಲದಿಂದ ಹೊರಗಡೆ ಬರಬೇಕಾದ್ರೆ, ಆ ಶಾಪದಿಂದ ಹೊರಗಡೆ ಬರಬೇಕಾದ್ರೆ, ಆ ರೋಗದಿಂದ ಹೊರಗಡೆ ಬರಬೇಕಾದ್ರೆ, ಮನುಷ್ಯರು ಕಟ್ಟಿದ ಕಟ್ಟುಗಳು, ನಿನಗೆ ಬೇಡದೇ ಇರುವ ಕಟ್ಟುಗಳು ಯಾರಾದರೂ ಕಟ್ಟಿರೋದಾದ್ರೆ, ಇವತ್ತು ಅವರೇ ಬಿಚ್ಚಬೇಕದು. ಯೇಸುವಿನ ನಾಮದಲ್ಲಿ ಬಿಚ್ಚೋದಕ್ಕೆ ರೆಡಿ ಇದ್ದೀರಾ? ದೇವರ ವಾಕ್ಯ ಹೇಳ್ತದೆ, ಭೂಮಿಯಲ್ಲಿ ಬಿಚ್ಚುವುದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ, ಭೂಮಿಯಲ್ಲಿ ಕಟ್ಟುವುದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. ಹಾಗಾದ್ರೆ ಬಿಚ್ಚೋದಕ್ಕೂ ಕಟ್ಟೋದಕ್ಕೂ ಇವತ್ತು ದೇವರ ಕೆಲವರ ಮೇಲೆ ಒಂದು ಅಭಿಷೇಕ. ಆ ಅಭಿಷೇಕದ ಹೆಸರು ಓವರ್ ಟೇಕಿಂಗ್ ಅನಾಯಿಂಟಿಂಗ್. ಓವರ್ ಟೇಕಿಂಗ್ ಅನಾಯಿಂಟಿಂಗ್, ನಿನ್ ಸ್ಪೀಡ್ ಹೆಚ್ಚಾಗುತ್ತೆ. ಯಹೋವನ್ನು ಉದ್ದೇಶಿಸಿದ್ದಾನೆ. ಯಾರು ವ್ಯರ್ಥಗೊಳಿಸ್ತಾರೆ?
ಕರ್ತನ ಕೈ ಚಾಚಿದ್ದಾನೆ. ಯಾರು ಅದನ್ನು ತಡೆಯುತ್ತಾರೆ? ಇವತ್ತು ನಿನ್ನ ವಿಷಯದಲ್ಲಿ ಒಂದು ಶಕ್ತಿಗೂ ತಡೆಯಕ್ಕಾಗಲ್ಲ, ಒಂದು ದುರಾತ್ಮನಿಗೆ ತಡೆಯಕ್ಕಾಗಲ್ಲ, ಒಂದು ಶಾಪಕ್ಕೋ ಯಾವುದೇ ಮಂತ್ರವಾದಿಗೋ ತಡೆಯಕ್ಕಾಗಲ್ಲ. ಆದರೆ ನಿನಗೆ ನೀನೇ ತಡ್ಕೊಬೋದು, ನಿನಗೆ ನೀನೇ ಅಡ್ಡಿ ಆಗಬಹುದು. ಇವತ್ತು ನೀನು ಆ ಸರಪಳಿ ಮುರಿಯೋದಕ್ಕೆ ಯು ಮಸ್ಟ್ ಟೇಕ್ ಎ ಡಿಸಿಷನ್. ನೀನು ತೀರ್ಮಾನ ತಗೊಂಬೇಕು. ಏ ಕಮಾನ್, ನಾನು ಹಿಂಗಿರಬೇಕಾದವನಲ್ಲ, ನಾನು ಹಿಂಗಿರಬೇಕಾದವಳಲ್ಲ, ನನ್ನ ಕರೆ ಇದಲ್ಲ, ನನ್ನ ಮೇಲಿರೋ ಅಭಿಷೇಕ ಇದಲ್ಲ, ನಾನು ಮುಂದಕ್ಕೆ ನುಗ್ಗಬೇಕಾದವನು, ಓವರ್ ಟೇಕ್ ಮಾಡಬೇಕಾದವನು. ಮುರಿಬೇಕಾದದ ನೀನೇ ಮುರಿ. ಒಂದು ಸೆಕೆಂಡ್, ನಿಮಗೆ 60 ಸೆಕೆಂಡ್ ಟೈಮ್ ಕೊಡ್ತೀನಿ, 60 ಸೆಕೆಂಡ್ ಟೈಮ್ ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗಕ್ಕೆ ಬಿಡದೇ ಇರುವ ಶತ್ರು ಶಕ್ತಿಯ ಬಲಗಳನ್ನ, ಅಂಧಕಾರ ಶಕ್ತಿಯ ಬಲಗಳನ್ನ ಇವತ್ತು ಮುರಿಯೋದಕ್ಕೆ ತಯಾರಾಗೋರು ಮಾತ್ರ. ಓ ಎಸ್, ದಿಸ್ ಇಸ್ ಯುವರ್ ಟೈಮ್. ಬ್ರೇಕ್ ಇಟ್, ಬ್ರೇಕ್ ಇಟ್. ಬಾಯಿಂದ ಮಾತ್ರ ಅಲ್ಲ, ಜೀವನದಿಂದಲೇ ಕಿತ್ತೆಸೀರಿ. ಕಮಾನ್, ಮುರಿರಿ, 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 ಮುರಿರಿ. ಇವತ್ತು ಕೆಲವರು ಡಿಕ್ಲೇರ್ ಮಾಡಲಿ, ಕೆಲವರು ಹೇಳಲಿ, ಒಪ್ಪಿಸಿ ಬಿಡು ಎಂದು. ಬಡಗಳಿಗೂ ತಡೆಯಬೇಡ ಎಂದು. ತೆಂಕಳಿಗೂ ಕೇಳು, ಹೇಳು, ದೂರದಲ್ಲಿರುವ ಕುಮಾರರನ್ನ, ದಿಗಂತದಲ್ಲಿರುವ ಕುಮಾರಿಯರನ್ನ ದೇವರು ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ದೇವರು ಉದ್ದೇಶಿಸಿ ಹೇಳ್ತಾ ಇದ್ದಾನೆ, ಈ ಸಭೆಗೆ ವಾಗ್ದಾನ ಮಾಡಿರುವ ಆತ್ಮಗಳ ಸಂಖ್ಯೆ ತಡೆಯೋದಕ್ಕೆ ಶತ್ರುವಿಗೆ ಅನುಮತಿ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಕಟ್ಟಿರುವ ಎಲ್ಲಾ ಕಟ್ಟುಗಳನ್ನ ಯೇಸುವಿನ ನಾಮದಲ್ಲಿ ನಾವು ಮುರಿತಾ ಇದ್ದೇವೆ. ಕಮಾಂಡ್ ಪಾಸ್ಟರ್ಸ್, ಪ್ರೇ ಇನ್ ದ ಸ್ಪಿರಿಟ್. Pray in the spirit. Something is breaking down. Yedo kattugalu murithaa ide, yavuda kutumbada kattugalu murithaa ide, yavuda vyaktiya kattugalu murithaa ide. Pray, pray in the spirit. Come on, this is the warfare. Idu yuddha, idu aatmika yuddha. Ho ho ho. ಇಷ್ಟು ಕಾಲ ನೀನು ಬಿಟ್ಕೊಟ್ಟೆ, ಇಷ್ಟು ಕಾಲ ನೀನು ಸುಮ್ಮನೆ ಇದೆ. ಇವತ್ತು ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಬಡಗಳಿಗೆ ಹೇಳು, ತೆಂಕಳಿಗೆ ಹೇಳು, ಬಡಗಳಿಗೆ ಹೇಳು, ತೆಂಕಳಿಗೆ ಹೇಳು, ತಡಿಬೇಡ, ತಡಿಬೇಡ, ಒಪ್ಪಿಸಿಬಿಡು, ಒಪ್ಪಿಸಿಬಿಡು. ಆ ಕುಟುಂಬವನ್ನು ತಡಿಬೇಡ, ಆ ವ್ಯಕ್ತಿಯನ್ನು ತಡಿಬೇಡ. ಕರ್ನಾಟಕದಲ್ಲಿ ಉಜ್ಜೀವನವನ್ನು ತಡಿಬೇಡ, ತಡಿಬೇಡ, ಬಿಡ, ಬಿಡ. ಯೆಹೋವನು ಕೈ ಚಾಚಿದ್ದಾನೆ, ದೇವರ ಉದ್ದೇಶ ನೆರವೇರ್ತಾ ಇದೆ, ದೇವರ ಸಂಕಲ್ಪ ನೆರವೇರ್ತಾ ಇದೆ. ನಿನ್ನ ಬಿಡುಗಡೆ, ಬಿಡುಗಡೆ ಆತ್ಮದಲ್ಲಿ ಜನ ತುಂಬಿರುವಾಗ ಹೇಳುವ ಪ್ರತಿಯೊಂದು ಮಾತುಗಳ ಮೇಲೆ ಪರಿಶುದ್ಧಾತ್ಮನ ಮುದ್ರೆ ಬೀಳ್ತಾ ಇದೆ. ದೇವರ ಆತ್ಮನಲ್ಲಿ ನುಡಿಯುವ ಪ್ರತಿಯೊಂದು ಅಂತರಿಕ್ಷದಲ್ಲಿ ಬೆಂಕಿ ಇಳಿದಿರುವಾಗ ಶತ್ರುವಿಗೆ ವಿರುದ್ಧವಾಗಿ ಯುದ್ಧ ಮಾಡು. ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ದೇವರು ಅದನ್ನು ಮಾಡಕ್ಕೆ ಹೋಗ್ತಾ ಇದ್ದಾನೆ, ಮಾಡಕ್ಕೆ ಹೋಗ್ತಾ ಇದ್ದಾನೆ. ಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಮುಂದೆ, ಹಾ, ಕೊಯ್ಯುವವನ ಹಿಂದೆ, ದ್ರಾಕ್ಷೆ ತುಳಿಯುವವನು ಬಿತ್ತುವವನ ಹಿಂದೆ. ಸಮಥಿಂಗ್ ಪ್ರೋಸೆಸ್ ಇಲ್ದಿರೋ ಫುಲ್ಫಿಲ್ಮೆಂಟ್ಗಳು ಇದರ ಒಳಗಡೆ ನಡೆಯಕ್ಕೆ ಹೋಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ದೇವರು ಅದನ್ನು ರಿಲೀಸ್ ಮಾಡ್ತಾ ಇದ್ದಾನೆ, ರಿಲೀಸ್ ಮಾಡ್ತಾ ಇದ್ದಾನೆ. ಆರ್ ಯು ವಿತ್ ಮೈ? ನೀವು ನನ್ನ ಜೊತೆಗಿದ್ದೀರಾ? ದೇವರು ಹೇಳ್ತಾನೆ, ಗಾಡ್ ಸೇಸ್ ಐ ಆಮ್ ಗೋಯಿಂಗ್ ಟು ರಿವರ್ಸ್ ಇಟ್ಸ್ ಆಸ್ ಇಟ್ ದ ಡೇ
that the man is sowing the seed, the harvest is coming. ಬೀಜ ಬಿತ್ತುತ್ತಾ ಇರುವಾಗಲೇ ಫಸಲು ರೆಡಿ ಆಗಿಬಿಟ್ಟಿದೆ ಕೊಯ್ಯೋದಕ್ಕೆ. ಇವತ್ತು ಯೇಸುವಿನ ನಾಮದಲ್ಲೇ ನಂಬಿಕೆಯಿಂದ ಏನು ಬೀಜ ಬಿತ್ತಾ ಇದ್ದೀರೋ, ಯಾವ ಮಾತು ಹೇಳ್ತಾ ಇದ್ದೀರೋ, ಆಗಲೇ ನಿಮ್ಮ ಬಿಡುಗಡೆಗಳು ಆರಂಭ ಆಗಿಬಿಟ್ಟಿದೆ. ಓ ಕಮಾನ್, ಓ ಹಲ್ಲೆಲೂಯಾ. ಲೆಟ್ ಮೀ ಆಸ್ಕ್, ಈ ಕಟ್ಟಿನಿಂದ ನಾನು ಹೊರಗಡೆ ಬರ್ತೀನಿ, ನನ್ನ ಕುಟುಂಬ ಹೊರಗಡೆ ಬರುತ್ತೆ ಎನ್ನುವವರು ಡೂ ಸಮ್ ಆಕ್ಷನ್. ನಂಬಿಕೆಯ ಕ್ರಿಯೆಯನ್ನು ನೀವೇ ಮಾಡ್ರಿ, ನಿಮಗೆ ಏನು ತೋಚುತ್ತೋ ಅದನ್ನು ಮಾಡ್ರಿ. ಬ್ರೇಕ್ ಒತ್ತು, ಹೊರಗಡೆ ಬನ್ನಿರಿ, ಅದನ್ನು ಕೆಡವಿ ಹೊರಗಡೆ ಬನ್ನಿರಿ. ಸಮಥಿಂಗ್ ಡೂ ಇಟ್ ಇನ್ ಆಕ್ಷನ್, ಏನಾದರೂ ನಂಬಿಕೆ ಕ್ರಿಯೆ ಮಾಡ್ರಿ. ಮತ್ತೆ ನೋಡ್ರಿ, ನಿಂತಿರೋದು ನೋಡಿದ್ರೆ ಈಗಲೂ ಕಟ್ಟಿರೋರ ಥರ ಇರಬೇಡ್ರಿ, ಕಟ್ಟಿರೋರ ಥರ ನೋಡಬೇಡ್ರಿ. ದೇವರು ನಿಮ್ಮ ಜೀವನದಲ್ಲಿ ಇದನ್ನು ಮಾಡಕ್ಕೆ ಹೋಗ್ತಾನೆ. ಇಟ್ಸ್ ಓವರ್ಟೇಕಿಂಗ್. ದೇವರಾತ್ಮ ನನಗೆ ಹೀಗೆ ಹೇಳಿದ್ರು, ಕೂತ್ಕೊಳ್ಳಿ. ದೇವರಾತ್ಮನ ಹೇಳಿದ್ರು, ಸ್ಪೀಡ್ ಇಟ್ಸ್ ನಾಟ್ ಡನ್ ಇನ್ ದ ನ್ಯಾಚುರಲ್. ವೇಗ ಸ್ವಾಭಾವಿಕ ಮಂಡಲದಲ್ಲ, ಸ್ವಾಭಾವಿಕ ಮಂಡಲದಲ್ಲ. ದೀಸ್ ಥಿಂಗ್ಸ್ ಹ್ಯಾಪನ್ಸ್ ಓನ್ಲಿ ಇನ್ ಸ್ಪಿರಿಚುವಲ್ ಸೂಪರ್ ನ್ಯಾಚುರಲ್ ರಿಲಮಲ್ಲಿ. ವೇಗ ಕಾಣುವ ಮಂಡಲ ನಿಮ್ಗೆ ಅರ್ಥ ಆಗಲ್ಲ, ಕಾಣದೇ ಇರುವ ಮಂಡಲದಲ್ಲಿ ದೇವರು ಮಾಡಕ್ಕೆ ಹೋಗೋದು ಸೂಪರ್ ನ್ಯಾಚುರಲ್. ಇಟ್ಸ್ ನಾಟ್ ಡನ್ ಇನ್ ದ ನ್ಯಾಚುರಲ್. ದೀಸ್ ಥಿಂಗ್ಸ್ ಓನ್ಲಿ ಹ್ಯಾಪನ್ಸ್ ಇನ್ ದ ಸೂಪರ್ ನ್ಯಾಚುರಲ್. ಈ ಮೆಸೇಜ್ ಯಾರಿಗುಳ್ಳದು ಅಂದರೆ ನ್ಯಾಚುರಲ್ ಮೈಂಡ್ ಸೆಟ್ ಇರೋರಿಗಲ್ಲ, ಎಲ್ಲ ಬುದ್ಧಿಯಲ್ಲೇ ಕ್ಯಾಲ್ಕುಲೇಟ್ ಮಾಡೋರು. ಅವರ ಪ್ರಾಬ್ಲಮ್ ಏನಂದರೆ ಅವರು ಪ್ರೆಸೆಂಟ್ ಸಿಚುವೇಶನ್ ಅನಲೈಸ್ ಮಾಡ್ತಾರೆ. ಅಮ್ಮಮ್ಮ ಅಂದರೆ ಒಂದು ವರ್ಷ ಎರಡು ವರ್ಷ ಮುಂದೆ ಯೋಚನೆ ಮಾಡಿ ಮಾಡ್ತಾರೆ ಸೋತ್ರ. ಆದರೆ ಸೂಪರ್ ನ್ಯಾಚುರಲ್ ಅನ್ನೋದು ನ್ಯಾಚುರಲನ್ನು ಸ್ತಬ್ಧಗೊಳಿಸಿ ಅದಕ್ಕೇನು ಅದ್ರ ಬಗ್ಗೆ ನೀನು ಏನಕ್ಕೂ ನಿನಗೆ ಗೊತ್ತೇ ಇಲ್ದಿರೋ ರೀತಿ ಮಾಡಿ ಸೂಪರ್ ನ್ಯಾಚುರಲ್ ದೇವರ ಮೇಲೆ ಭರವಸೆ ಇಡುವಂತೆ ಮಾಡೋದು. ಸಿಚುವೇಶನ್ ನೋಡಿದ್ರೆ, ಪರಿಸ್ಥಿತಿ ನೋಡಿದ್ರೆ, ವಾತಾವರಣ ನೋಡಿದ್ರೆ ಲಾಜಿಕಲಿ ಯು ಮೇ ಬಿ ಕರೆಕ್ಟ್. ಲಾಜಿಕಲಿ ನೀನು ಕರೆಕ್ಟ್ ಹೇಳ್ಬೋದು. ಮೋಡ ನೋಡ್ತಿರೋನು ಎಲ್ರಿಗೂ ಗೊತ್ತು, ಕಪ್ಪು ಮೋಡ ಎಲ್ಲ ಕವದ ವಾತಾವರಣ ಇದ್ರೆ ಮಳೆ ಸೂಚನೆ ಇದೆ ಅಂತ ಹೇಳೋಕ್ಕೆ ಯಾವ ದಡ್ಡನು ಗೊತ್ತಿಲ್ಲ ಎಲ್ರಿಗೂ. ದಡ್ಡನೂ ಹೇಳ್ತಾನೆ, ಸೊ ಹತ್ರ ಬುದ್ಧಿ ಇರೋನು ಹೇಳ್ತಾನೆ, ದಡ್ಡನೂ ಹೇಳ್ತಾನೆ. ಆದರೆ ಏನು ಇಲ್ದಿರೋ ಇರುವಾಗ ದೊಡ್ಡ ಮಳೆಯ ಶಬ್ದ ಕೇಳಿಸ್ತಾ ಇದೆ ಅಂದರೆ ಯೋಚನೆ ಮಾಡ್ರಿ. ಕರ್ಮೇಲ್ ಬೆಟ್ಟದಲ್ಲಿರುವಂಥ ಏಲಿಯನ್ನು ಡೌನಲ್ಲಿರುವ ಮೆಡಿಟೇರಿಯನ್ ಸಮುದ್ರ ನೋಡಿದ್ರೆ ಅಲ್ಲಿಂದ ಒಂದು ಮೋಡ ಇಲ್ಲ. ಮಳೆ ಬರೋದು ಎಲ್ಲಿಂದ? ಮಳೆಗೆ ಬೇಕಾದ ನೀರು ಹಾವಿಯಾಗಿ ಬರೋವಂಥದ್ದೆಲ್ಲ ಜಾಸ್ತಿ ಸಮುದ್ರದಿಂದ, ನದಿಗಳಿಂದ, ಹೌದಲ್ಲ ಸೋತ್ರ? ಇದು ನೀರಾವಿ, ಇಲ್ಲಿ ಯಾವ ಮೋಡದ ಸೂಚನೆಯೇ ಇಲ್ಲ ಅಲ್ಲಿ ಸೋತ್ರ. ಆದರೆ ಏಲಿಯನ್ ಹೇಳ್ತಾನೆ, ದೊಡ್ಡ ಮಳೆಯ ಶಬ್ದ ಕೇಳಿಸ್ತಾ ಇದೆ. ಓಹ್, ಗುಡುಗು ಹೊಡಿತಾ ಇದೆ. ಸೋತ್ರ ಅವಾಗ ಪಾಸ್ಟ್ ಮಾಡೋ ಕೆಲಸ ಇಲ್ಲ. ಕೆಲವರು ಬುದ್ಧಿಜೀವಿಗಳು ಇದ್ದೀರಿ, ತುಂಬ ಬುದ್ಧಿಜೀವಿಗಳು,
ನಿಮಗಿರೋ ಮೆಸೇಜೇ ಅಲ್ಲ. ಕರೆಕ್ಟಾ? ಏಲಿಯನ್ ಶಿಷ್ಯ, ನೆಕ್ಸ್ಟ್ ಡಬಲ್ ಪೋರ್ಷನ್ ಯೂಸ್ ಮಾಡಬೇಕಾದವನು, ಅವನಿಗೆ ಕಳಿಸ್ತಾ ಇದ್ದಾನೆ. ಸೋತ್ರ ಶಿಷ್ಯ ಹೋಗ್ತಾನೆ ನೋಡ್ತಾನೆ, ಹೋಗ್ತಾನೆ ನೋಡ್ತಾನೆ. ಒಂದು ಮೂರು ಸತಿ ಹೋಗಿ ನೋಡ್ಬಂದ್ರೆ ನಾಲ್ಕನೇ ಸತಿ ಹೇಳ್ತಾನೆ, ಈ ಮನುಷ್ಯನಿಗೆ ಭಾಳ ಕೆಲಸ ಇಲ್ವ ಅಂತ. ಸೋತ್ರ ನಮ್ಮ ಪಾಸ್ಟ್ರುಗಳೇ ಹೇಳ್ಬಿಡ್ತಾರೆ, ನಾಲ್ಕು ಸತಿ ನಾವೇನಾದರೂ ಹಂಗೆ ಹೇಳಿದ್ರೆ ಹೋಗಿ ಬರಲಿ, ಈ ಪಾಸ್ಟ್ರಿಗೆ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬೇಕು, ನಮ್ಗೆ ಯಾಕೆ ಉಳಿಕೋತಾರ? ಸೋತ್ರ ಅಂದ್ಕೊಂತೀರಲ್ಲ, ಹೌದು ಅಂದ್ಕೊಂತೀರ. ಸೋತ್ರ ಸುಮ್ಗಿರೋ ಆಮೇಲೆ ಪಾಸ್ಟ್ರ್ ಆಮೇಲೆ ಏನು ಅನ್ಕೋತಾರ? ಏ ನಾನಂಗಲ್ಲಪ್ಪ, ಯಾಕೆ ಬಿಡ್ತೀರ ಬುರುಡೆ? ನೀವು ಅನ್ಕೋತೀರ, ಎಲ್ಲರೂ ಅನ್ಕೋತಾರೆ, ಆ ಶಿಷ್ಯನೂ ಅನ್ಕೊಂಡ, ಹೌದಲ್ವ? ಕರೆಕ್ಟ್. ಸಮ್ಟೈಮ್ಸ್ ನಿಮ್ಮ ಸ್ಥಾನದಲ್ಲಿ ನಾನಿದ್ರು ನಾನು ಹಂಗೆ ಅನ್ಕೋತಿದ್ದೆ. ಯಾಕೆ ಗೊತ್ತಾ? ಏನ್ರಿ, ಒಂದು ಸತಿ ಮರ್ಯಾದೆ, ಎರಡು ಸತಿ ಮರ್ಯಾದೆ, ಹಗಲಗ್ಲು ಹೋಗು ಹೋಗು ಅಂತಾರೆ. ಅಲ್ಲಿ ಏನೂ ಇಲ್ಲ ಅಂದ್ರೂ ತಿರ್ಗಾ ಹೋಗು, ತಿರ್ಗಾ ನೋಡು, ತಿರ್ಗಾ ಬಾ, ತಿರ್ಗಾ ಹೋಗು, ಏನು ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಏಳನೇ ಸಾರಿ ಬರೋಷ್ಟರಲ್ಲಿ ಆರು ಸಾರಿ ಹೋದಾಗ ಒಂದು ಚೂರು ಏನು ಕಾಣಲಿ. ಏಳನೇ ಸಾರಿ ಒಂದು ಅಂಗೈ ಎಷ್ಟು ಮೇಘ, ಎಷ್ಟು ಎಷ್ಟು ಅಂಗೈ ಅಗಲ, ಅಂಗೈ ಅಗಲ ಅಂದರೆ ಎಷ್ಟು? ಸೋತ್ರ ಅದನ್ನು ನೀವು ದೂರದಿಂದ ಮೆಡಿಟರ್, ಇವರು ಇರೋದು ಜಾಗ ನೋಡ್ರಿ, ಕರ್ಮೆಲ್ ಪರ್ವತ, ಮೆಡಿಟರಿನ್ ಸಮುದ್ರ, ಅಲ್ಲಿಂದ ದೂರದಿಂದ ಕಾಣ್ತಾ ಇರೋದು ಅಂಗೈ ಅಷ್ಟೇ ಮೋಡ. ಆದರೆ ಏಲಿಯನ್ ಗೊತ್ತು ಮಳೆ ದೊಡ್ಡದು ಅಂತ. ಇವತ್ತು ಶಬ್ದ ಕೇಳುವ ದೇವ ಜನರಿಗೆ ಗೊತ್ತು, ಸೂಪರ್ ನ್ಯಾಚುರಲಲ್ಲಿ ಮೂವ್ ಮಾಡೋರಿಗೆ ಗೊತ್ತು, ನನ್ನ ಬಿಡುಗಡೆ ದೊಡ್ಡದು, ನನ್ನ ಅದ್ಭುತ ದೊಡ್ಡದು, ನನ್ನ ಮೇಲಿರೋ ವಾಗ್ದಾನ ದೊಡ್ಡದು. ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ. ದೇವರು ಹೇಳಿದನು, ನನ್ನ ಜನರಿಗೆ ಹೇಳು, ನನ್ನ ಜನರಿಗೆ ಹೇಳು, ಜೀವವು ಮರಣವನ್ನು ಹಿಂದಿಕ್ಕಲಿಕ್ಕೆ ಹೋಗುತ್ತೆ ಅಂತ. ದ ಲೈಫ್ ಇಸ್ ಓವರ್ಟೇಕ್ ದ ಡೆತ್. ಕೆಲವರಿಗೆ ಮರಣದ ಬಾಗಿಲನ್ನು ತಟ್ಟಿಸಿದಂತ ದುಷ್ಟನನ್ನ ದೇವರು ಹೊರಗಡೆ ಹಾಕ್ತಾನೆ ಈ ತಿಂಗಳು. ನಂಬುವರು ಮಾತ್ರ, ಎಲ್ಲರಿಗೂ ಇಲ್ಲ. ಲಿಸನ್ ಟು ಮೀ ವೆರಿ ಕೇರ್ಫುಲ್ಲಿ, ಮೈ ಗಾಡ್ ಟೋಲ್ಡ್ ಮೀ, ನನ್ನ ದೇವರು ಹೇಳಿದನು, ಕೆಲವರನ್ನ ಮರಣದ ಕೂಪಕ್ಕೆ ಹಾಕೋದಕ್ಕೆ ಶತ್ರು ಪ್ಲಾನ್ ಮಾಡಿರುವಾಗ ನನ್ನ ದೇವರು ಹೇಳ್ತಾನೆ, ನನ್ನ ಜನರಿಗೆ ಹೇಳು, ಜೀವವು ಆ ಮರಣವನ್ನು ಓವರ್ಟೇಕ್ ಮಾಡಲಿಕ್ಕೆ ಹೋಗುವ ತಿಂಗಳು. ಹಲ್ಲೆಲೂಯಾ. Healing will overtake all kind of disease. Roga saukyamu ella vidavada rogagalanna indikkuvanta thingalagirutte. Come on somebody shout hallelujah. Moro anakashina durbalatiyanna nashtagalanna financial breakdown galanna is the thing of your past. ninna alaya karyagalanna devaru murudu ninagondu financial breakthrough koduva thingalagirutte. appavaru matra idira idra olagade. ಏ ನನಗೆ ಗೊತ್ತಿಲ್ಲ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಏನಾಗಿದೆಯೋ ಗೊತ್ತಿಲ್ಲ, ಆದರೆ ಬ್ರೇಕ್ ಥ್ರೂ ನಡೆಯೋದಂತೂ ಸತ್ಯ, ಬಿಡುಗಡೆ ನಡೆಯೋದಂತೂ ಸತ್ಯ. ನಿನ್ನ ನಷ್ಟಗಳು ನಿನ್ನ ನಷ್ಟಗಳು ಲಾಭವಾಗಿ ಪರಿವರ್ತನೆ ಮಾಡುವ ಪರಿಶುದ್ಧಾತ್ಮ ನನಗೆ ಈಗ ಹೇಳಿದ್ರೆ, ಸಿ ಐ ವರ್ಕ್ ಇನ್ ದ ಆರ್ಡರ್, ಕ್ರಮ ಇಲ್ಲದೆ ನಾನೇನು ಮಾಡಲ್ಲ ಅಂತ. ಲೆಟ್ ಮೀ ಆಸ್ಕ್, ದೇವರು ದೇವರು ನಿನ್ನ ಹಣಕಾಸಿನ ದುರ್ಲಭತೆ ನಷ್ಟಗಳನ್ನು ನಿನಗೆ ಬಂದು ಹೋದ ಇಕ್ಕಟ್ಟುಗಳಿಂದ ಎಲ್ಲ ಬಿಡಿಸಿ
ನಿನ್ನ ಹಣಕಾಸಿನ ಮುಗ್ಗಟ್ಟುಗಳಿಗೆ ಗುಡ್ ಬೈ ಹೇಳಿ. ನಿನ್ನ ಸಮೃದ್ಧಿಯಾಗಿ ಆಶೀರ್ವಾದ ಮಾಡ್ತಾನೆ ಎಂದು ನಂಬುವರು ಮಾತ್ರ ಆಮೇನ್ ಹೇಳ್ರಿ. ನಂಬ್ತೀರಾ? ಹಾಗಾದ್ರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ನಿಜವಾಗ್ಲೂ ದೇವರಿಗುಳ್ಳ ದಶಮಾಂಶ ಕೊಡುವವರಾಗಿದ್ದೀರಾ? ಮೈ ಕ್ವಶನ್ ಟು ಯು, ದಶಮಾಂಶವನ್ನು ಕದ್ಕೊಳ್ಳೋದಿಲ್ಲ, ನಾನು ಕದ್ದಿಲ್ಲ ಎಂದು ಎದೆ ಮುಟ್ಟಿ ನೀನು ಹೇಳೋಷ್ಟು ಧೈರ್ಯ ನಿನಗಿದ್ರೆ ಇವತ್ತು ಈ ಆಲೋಚನೆ ನಾನು ನಿನಗಾಗಿ ರಿಲೀಸ್ ಮಾಡ್ತಾ ಇದ್ದೇನೆ. ನಿಶ್ಚಯವಾಗಲು ಫೈನಾನ್ಷಿಯಲ್ ಬ್ರೇಕ್ ಥ್ರೂ ನಿನ್ನ ಜೀವನದಲ್ಲಿ ನೀನು ಕಂಡಿರ್ತೀಯ. ಪಕ್ಕದಲ್ಲಿರೋರು ಕೇಳ್ರಿ, ನೀನು ಪ್ರಮಾಣದಲ್ಲಿ ಇದ್ರೆ ಈ ಮೆಸೇಜ್ ನಿನಗೆ ಅಂತ ಹೇಳ್ರಿ. ಇಲ್ದಿದ್ರೆ ಎಲ್ಲ ಆಶೀರ್ವಾದ ಪಾಸ್ಟರ್ಗೆ ಅಂತ ಹೇಳ್ಬೇಡಿ. ನಾನು ಪ್ರಮಾಣದಲ್ಲಿ ನಿಂತರೆ ಧೈರ್ಯವಾಗಿ ಕೃಪಾಸನದಲ್ಲಿ ಬರಬೇಕು, ಧೈರ್ಯವಾಗಿ ಕೃಪಾಸನದಲ್ಲಿ ಬರಬೇಕು. ಫೈನಾನ್ಸ್ ಬ್ರೇಕ್ ಆಗಬೇಕು. ನಾನು ದೇವರೇ, ನಾನು ಪ್ರಮಾಣದಲ್ಲಿ, ನನ್ನ ವಿಷಯದಲ್ಲಿ ನೀನು ಬಿಡುಗಡೆ ಕೊಡಲೇಬೇಕು. ಆಗುತ್ತೆ, ಆಗುತ್ತೆ. ದೇವ್ರು ಹೇಳ್ತೇನೆ, ನಾನು ಹೇಳ್ತೇನೆ, ನನ್ನ ಮಗನಿಗೆ ಹೇಳ್ತೀನಿ, ನನ್ನ ಮಗನಿಗೆ ಇಲ್ಲ ನನ್ನ ಮಗಳಿಗೆ ಹೇಳ್ತೀನಿ. ನೋಡು, ಈ ವರ್ಷ ನೀನು 80% ತಗೊಂಬಂದ್ರೆ ನಾನು ನಿನಗೆ ಗಾಡಿ ಕೊಡಿಸ್ತೀನಿ. ಸೋತ್ರ ಹಗಲು ರಾತ್ರಿ ಓದಿ ಕಷ್ಟ ಬಿದ್ದು 85% ತಗೊಂಬಂದ್ಬಿಟ್ಟೆ, ಡ್ಯಾಡಿ ನಾನು 85% ತಗೊಂಬಂದಿದ್ದೀನಿ ಗಾಡಿ, ಈಗ ಈಗ ಗಾಡಿ ಗಾಡಿ ಡ್ಯಾಡಿ ಗಾಡಿ. ಸೋತ್ರ, ಹಾಂ, ಡಾಡಿನ ಬೇಡೋದಲ್ಲ ಗಾಡಿ. ಯಾಕೆ? ನೀನು ಹೇಳಿದ್ ನಾನು ಮಾಡಿದ್ದೀನಿ, ಈಗ ನನಗೆ ನೀನು ಹೇಳಿದ ನೀನು ಮಾಡು. ಅದನ್ನು ದೇವರು ಹೇಳ್ತಾರೆ, ಕಮ್ ಆನ್. ನಮ್ಮಲ್ಲಿ ಕೆಲ ವಿದ್ಯಾರ್ಥಿಗಳು, ಕೆಲ ಮಕ್ಕಳಿದ್ದಾರೆ, ಡ್ಯಾಡಿ ಹೇಳಿದ ಮಾತ್ರ ಇಟ್ಕೊಂಡಿರ್ತಾರೆ, ಪ್ರಯತ್ನನೇ ಮಾಡಲ್ಲ, ಫೇಲ್ ಆಗ್ತಾರೆ. ಮತ್ತೆ ಗಾಡಿ ಅಂದರೆ ನಿನ್ನನ್ನು ಹಾಕ್ಕೊಂಡು ಬಡಿ ಅಂತಾರೆ ದೇವರು. ಸೋತ್ರ ಹಾಕ್ಕೊಂಡು ಬಡಿತಾರೆ. ಆಮೇ ಯು ಫುಲ್ಫಿಲ್ ಯುವರ್ ಪಾಯಿಂಟ್ ಆಫ್ ನಿಮ್ಮ ಜೀವನದಲ್ಲಿ ದೇವರು ನಿಮಗೇನು ಹೇಳಿದ್ದಾನೋ ಅದನ್ನು ನೀವು ಮಾಡಿದ್ರೆ ನಿಮಗೆ ಮಾಡಬೇಕಾದದನ್ನು ಸೂಪರ್ ನ್ಯಾಚುರಲಿ ದೇವರು ನಿಮಗಾಗಿ ಮಾಡ್ತಾನೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಪ್ರಿಯರೇ, ನೀವು ನನ್ನ ಜೊತೆ ಇದ್ದೀರಾ? ಪ್ರಿಯರೇ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದೇವರು ಹೇಳ್ತಾ ಇದ್ದಾನೆ, ಅಲ್ಲೆಲುಯ್ಯಾ, ಮರಣಕ್ಕೆ ತುತ್ತಾಗಬೇಕಾದ ಕುಟುಂಬಗಳಲ್ಲಿ ಮರಣದ ವಾರ್ತೆಯನ್ನು ಎಬ್ಬಿಸ್ಬೇಕಂತ ಹೊಂಚಾಕಿದ ಶತ್ರುವಿಗೆ ದೇವರು ಹೇಳ್ತಾ ಇದ್ದಾನೆ, ನಾನು ಜೀವವನ್ನು ಕೊಟ್ಟು ಮರಣವನ್ನು ಹಿಂದಿಕ್ತೇನೆ. ಅಲ್ಲೆಲುಯ್ಯಾ, ನಿಮ್ಮ ಶರೀರದಲ್ಲಿ ರೋಗಗಳನ್ನು ತಂದಾಕಿ ಶಾರೀರಿಕವಾಗಿ ನಿಮ್ಮನ್ನು ಬಲಹೀನತೆಗೊಳಿಸೋದಕ್ಕೆ ಶತ್ರು ಪ್ಲಾನ್ ಮಾಡುವಾಗ ನಾನೇ ನಿಮ್ಮ ಆರೋಗ್ಯದಾಯಕನು ಎಂದು ಹೇಳಿ ನಿಮ್ಮ ಸಮಸ್ತ ರೋಗಗಳನ್ನು ವಾಸಿ ಮಾಡುವ, ಓ ಹಾಲೆಲುಯ್ಯಾ, ಹೀಲಿಂಗ್ ಎಲ್ಲ ರೋಗಗಳನ್ನು ಓವರ್ಟೇಕ್ ಮಾಡುತ್ತೆ ಎಂದು ದೇವರಾತ್ಮನು ಹೇಳ್ತಾ ಇದ್ದಾನೆ. ನಿಮ್ಮ ಎಲ್ಲ ನಷ್ಟಗಳು, ಎಲ್ಲ ಇಕ್ಕಟ್ಟುಗಳು, ಹಣಕಾಸಿನ ಮುಗ್ಗಟ್ಟುಗಳು ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಅವುಗಳನ್ನು ಹಿಂದಕ್ಕೆ ನನ್ನ ಜನರನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡೇ ಮಾಡ್ತೀರಿ ಎಂದು ಪರಿಶುದ್ಧಾತ್ಮನು ಆಲೋಚನೆ ಹೇಳ್ತಾ ಇದ್ದಾನೆ. The Lord told me, enough is enough. ಇದುವರೆಗೆ ಆಗಿದಾಯ್ತು. The miracle will overtake every disappointments. The miracle will overtake every disappointments. ಎಷ್ಟು ಜನ ಹೇಳ್ತೀರಾ? ಹಲ್ಲೆಲುಯ್ಯಾ, ನನ್ನ ಜೀವಿತದಲ್ಲಿ ನಡೆಯುವಂಥ ಪ್ರತಿಯೊಂದು ಅದ್ಭುತಗಳು ನನ್ನ ಎಲ್ಲ ನಿರಾಶೆಗಳನ್ನು ಕಳೆದ ಕಾಲಗಳಲ್ಲಿ ನಡೆದಿದ್ದು ನಡೆದೋಯ್ತು. ಎನಫ್ ಇಸ್ ಎನಫ್. ಈಗ ದೇವರ ಆಲೋಚನೆ ಹೇಳ್ತಾ ಇದ್ದಾನೆ, ಮಾರ್ಚ್ ತಿಂಗಳಲ್ಲಿ ನನ್ನ ಜನರಿಗೋಸ್ಕರ ನಾನು ಕೆಲವೊಂದು ರಿಲೀಸ್ಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ.
ಮಿರಾಕಲ್ ವಿಲ್ ಓವರ್ಟೇಕ್ ನಿನ್ನ ಅದ್ಭುತಗಳು. ಹಲ್ಲೆಲೂಯಾ, ಓವರ್ಟೇಕ್ ಅದು ನಿನ್ನ ಹಿಂದಕ್ಕೆ ಅದ್ಭುತಗಳು. ಎಲ್ಲ ವಿಧವಾದ ನಿರಾಶೆಗಳನ್ನು ಹಿಂದಕ್ಕೆ, ನಿಶಕ್ತಿಯನ್ನು ಹಿಂದಕ್ಕೆ, ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ದೇವರು ಮಾಡಕ್ಕೆ ಹೋಗ್ತಾನೆ. ನಂಬುವವರು ಸ್ವೀಕರಿಸ್ರಿ, ಆರಾಧನೆ ಮಾಡಿ ಸ್ವೀಕರಿಸ್ರಿ. ಎಲ್ಲ ವಿಧವಾದಂಥ ಹತಾಶೆಗಳನ್ನು, ನಿರುತ್ಸಾಹಗಳನ್ನು ದೇವರು ಉತ್ಸಾಹದ ಮೂಲಕ, ನಿರುತ್ಸಾಹಗಳನ್ನು ಹತಾಶ ಭಾವಗಳನ್ನು ದೇವರು ತೆಗೆದಾಕ್ತಾ ಇದ್ದಾನೆ. ಕಮನ್ ಸಂಬಡಿ ಶೌಟ್ ಸ್ಪೀಡ್, ವೇಗ ಮತ್ತು ಹಿಂದಿಕ್ಕುವ ಅಭಿಷೇಕ, ವೇಗ ಮತ್ತು ಹಿಂದಿಕ್ಕುವ ಅಭಿಷೇಕ. ಎಷ್ಟು ಜನ ನಂಬ್ತೀರ, ಎಷ್ಟು ಜನ ನಂಬ್ತೀರ? ಓವರ್ಟೇಕಿಂಗ್ ಅನಾಯಿಂಟಿಂಗ್, ಹಿಂದಿಕ್ಕುವ ಅಭಿಷೇಕ. ದೇವರಾತ್ಮ ನನಗೆ ಹೇಳಿದ್ರು, ನನ್ನ ಜನರಿಗೆ ಹೇಳು, ನನ್ನ ಅಭಿಷೇಕ, ನನ್ನ ಅಭಿಷೇಕ ಎಲ್ಲ ಕತ್ತಲೆಯ ಶಕ್ತಿಗಳನ್ನು ಹಿಂದಕ್ಕೆ ಮುಂದೆ ನುಗ್ಲಿಕ್ಕೆ ಹೋಗುತ್ತೆ. ಅನಾಯಿಂಟಿಂಗ್ ವಿಲ್ ಓವರ್ಟೇಕ್ ಎವ್ರಿ ಸ್ಪಿರಿಟ್ ಆಫ್ ಡಾರ್ಕ್ನೆಸ್. ಎಲ್ಲ ಅಂಧಕಾರ ಶಕ್ತಿಗಳನ್ನು ಹಿಂದಿಕ್ಕುವ ಒಂದು ಅಭಿಷೇಕ, ಓವರ್ಟೇಕಿಂಗ್ ಅಭಿಷೇಕ ಇವತ್ತು ನಿಮ್ಮ ಮೇಲೆ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್. ಎಲ್ಲ ನಿರೀಕ್ಷೆಗಳು, ನಿನ್ನ ಜೀವನದಲ್ಲಿ ಬಂದ ಹತಾಶೆಗಳನ್ನು, ನಿರಾಶೆಗಳನ್ನು ಹಿಂದಕ್ಕೆ, ನಿರೀಕ್ಷೆಗಳು ಹೋಪ್ will overtake, disappear. ಎಲ್ಲ ವಿಧವಾದಂತ hope will overtake every despair situations. ಹತಾಶಗೊಂಡ, ಡೆಸ್ಪರೇಟ್ ಆಗಿರುವ, ನಿರಾಶೆ ಆಗಿರುವ ಅವಸ್ಥೆಗಳನ್ನು ನಿರೀಕ್ಷೆ ಓವರ್ಟೇಕ್ ಮಾಡೋಕ್ಕೆ ಹೋಗುತ್ತೆ. ಅಂತ ನಿರೀಕ್ಷೆ ಉಳ್ಳವರು ಮಾತ್ರ ಗಟ್ಟಿಯಾಗೋದು ಆಮೇನ್ ಹೇಳ್ರಿ, ಗಟ್ಟಿಯಾಗೋದು ಆಮೇನ್ ಹೇಳ್ರಿ. ಹಾಲೆಲೂಯಾ. ನಿನ್ನ ಜೀವನದಲ್ಲಿ ಆದಂಥ ಎಲ್ಲ ನಷ್ಟಗಳನ್ನು ಇವತ್ತು ನನಗೆ ಅದರ ಕನ್ಫರ್ಮೇಷನ್ ಆರಾಧನೆಯಲ್ಲಿ ಏನು ಮಾಡ್ತಿದ್ದೆ ಪಾಸ್ಟರ್ ಅಂಜು ಹೇಳ್ತಾ ಇದ್ರು, ಎಲ್ಲ ನಷ್ಟಗಳು ಎಲ್ಲವನ್ನ ರಿಸ್ಟೋರ್ ಮಾಡ್ತಾರೆ, ರಿಸ್ಟೋರ್ ಮಾಡ್ತಾರೆ ದೇವ್ರು, ರಿಸ್ಟೋರ್ ಮಾಡ್ತಾರೆ. ಎಸ್, ಅದನ್ನ ಹೇಳಕ್ಕೆ ಬಂದಿದ್ದೀನಿ. ನಿನ್ನ ಜೀವನದಲ್ಲಿ ಆದಂಥ ಎಲ್ಲ ನಷ್ಟಗಳು, ಎಲ್ಲ ವಿಧವಾದ ನಾಶಗಳು ದೇವರು ಅದನ್ನು ಓವರ್ಟೇಕ್ ಮಾಡಿ ನಿನಗೆ ರಿಸ್ಟೋರೇಷನ್, ನಿನ್ನ ಜೀವನದಲ್ಲಿ ಮರುಸ್ಥಾಪನೆ ಮಾಡಕ್ಕೆ ಹೋಗ್ತಾ ಇದ್ದಾನೆ. ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. If your life is stuck, ನಿನ್ನ ಜೀವನ ಸ್ಥಗಿತಗೊಂಡಿದೆಯಾ, ನಿಂತೋಗಿದೆಯಾ, ಮಂದಗತಿಯಲ್ಲಿ ಹೋಗ್ತಾ ಇದೆಯಾ? ದುರಾತ್ಮನು ನಿನ್ನ ಜೀವಿತವನ್ನು ಕಟ್ಟಾಕಿದಾನ? ನಿನ್ನನ್ನು ಮುಂದಕ್ಕೆ ಬಿಡೋದಿಲ್ಲ ಅಂತ ವಾದಿಸ್ತಾ ಇದ್ದಾನ? ಇವತ್ತು ಬಾಯಿ ತೆರೆದು ಹೇಳು, ಹಲ್ಲೆಲೂಯಾ, ಬಾಯಿ ತೆರೆದು ಹೇಳು, ಹಾಲೆಲೂಯಾ. ನಿನಗೆ ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗಾಗಿ ಇಳಿದು ಬರುತ್ತೇನೆ, ನಿನ್ನ ಕೈ ಹಿಡಿದು ನಾನು ನಿನ್ನನ್ನು ಓವರ್ಟೇಕ್ ಮಾಡಿಸ್ತೇನೆ. ಇವತ್ತು ಅಂಥ ಕಾರ್ಯಗಳನ್ನು ದೇವರು ನಿಮ್ಮ ಕುಟುಂಬಗಳಿಗಾಗಿ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಎದ್ದು ನಿಂತ್ಕೊಳ್ರಿ, ಎದ್ದು ನಿಂತ್ಕೊಳ್ರಿ. ಹರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಯಾವ ಯಾವ ವಿಷಯದಲ್ಲಿ ನೀವು ಹಿಂದೆ ಇದ್ರು? ಕುಟುಂಬದ ಬಾಂಧವ್ಯದಲ್ಲಿ, ಗಂಡ ಹೆಂಡತಿಯ ರಿಲೇಷನ್ಶಿಪ್ನಲ್ಲಿ, ಗಂಡ ಹೆಂಡತಿಯ ರಿಲೇಷನ್ಶಿಪ್ನಲ್ಲಿ, ಹಣಕಾಸಿನ ಮುಗ್ಗಟ್ಟಿನಲ್ಲಿ, ಶಾರೀರಿಕವಾದ ರೋಗದಲ್ಲಿ, ಮಾನಸಿಕವಾದ ಟೆನ್ಷನ್ನಲ್ಲಿ, ಸಾಲದ ಹೊರೆಯಲ್ಲಿ, ಯು ಆರ್ ಕಮಿಂಗ್ ಔಟ್. ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೈಫೈ ಹೊಡೆದು ಹೇಳ್ರಿ, ನಾನು ಹೊರಗಡೆ ಬರ್ತಾ ಇದ್ದೀನಿ, ಹೊರಗಡೆ ಬರ್ತಾ ಇದ್ದೇನೆ.
ಇನ್ನೊಂದು ಎಚ್ಚರಿಕೆ ಮಾತನ್ನು ಹೇಳ್ಬಿಡ್ರಿ, ಇನ್ನೊಂದು ಎಚ್ಚರಿಕೆ ಮಾತನ್ನು ಹೇಳ್ಬಿಡ್ರಿ, ಕಟ್ಟು ಬಿಚ್ಚಿದ ಮೇಲೆ ಮತ್ತೆ ಹೋಗಿ ಕಟ್ಟಾಕೊಂಬೇಡ್ರಿ ಅಂತ ಹೇಳ್ಬಿಡಿ, ಹೇಳ್ಬಿಡಿ. ಕಟ್ಟು ಬಿಚ್ಚಿದ ಮೇಲೆ ಮತ್ತೆ ಹೋಗಿ ಕಟ್ಟಾಕೊಂಬೇಡ್ರಿ. ಯಾರಾದರೂ ಹೇಳಲಿಲ್ಲ ಆದರೆ ಅವ್ರಿಗೆ ಈಗಲೂ ಕಟ್ಟಿದೆ ಅಂತ. ಇನ್ನೊಂದು ಸತಿ ಹೇಳಿ, ಇನ್ನೊಂದು ಸತಿ ಹೇಳಿ, ಇನ್ನೊಂದು ಸತಿ ಹೇಳಿ, ಇನ್ನೊಂದು ಸತಿ ಹೇಳಿ. ಈ ಪಾಸ್ಟರ್ಗಳು ಕಟ್ಟು ಬಿಚ್ಚೋದು, ಇವರು ಹೋಗಿ ಕಟ್ಟಾಕಿಸ್ಕೊಳ್ಳೋದು. ನಮ್ಮ ಕೆಲಸ ಮುರಿಯೋದು, ಇವ್ರು ಹೋಗಿ ತಗಲಾಕೊಳ್ಳೋದು. ನಮ್ಮ ಕೆಲಸ ಇವ್ರನ್ನ ಬಿಡಿಸೋದು, ಇವ್ರು ಹೋಗಿ ಕುತ್ತಿಗೆ ಕೊಡೋದು. ಅಂಧಕಾರದ ಶಕ್ತಿಗಳು ಕೀಳಡಗುತ್ತೆ, ಕರಗಳನ್ನು ಮೇಲೆ ಕೆತ್ತಿಡಿದೆ. ಇವತ್ತು ನಿಮ್ಮ ಹೃದಯದ ಆಳದಿಂದ ಡಿಸೈಡ್ ಸಮಥಿಂಗ್. ನಾನು ಹಿಂಗಿರ್ಬೇಕಾದವನಲ್ವೇ ಅಲ್ಲ, ನನ್ನ ಮೇಲೆ ವಾಗ್ದಾನ ಏನಿದೆ, ನನ್ನ ಮೇಲಿರೋ ಕರೆ ಏನು, ನನ್ನ ಮಕ್ಕಳ ಮೇಲಿರೋ ಕರೆ ಏನು, ನನ್ನ ಭವಿಷ್ಯದ ಕುರಿತು. ಹೇಯ್, ಡೋಂಟ್ ಬಿ ಬ್ಲೈಂಡ್, ಕುರುಡ್ರಾಗಬೇಡ್ರಿ, ಕುರುಡ್ರಾಗಬೇಡ್ರಿ. ಯಾರೋ ಹೇಳಿಕೆ ಮಾತು ಕಟ್ಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿಗೆ ನೀವು ಗಾಯ ಮಾಡಿಕೊಂಡು ರೋಗಿಯಾಗಿ ಯಾಕೆ ಕಲಿಬೇಕು? ಕಮ್ ಔಟ್ ಬ್ರದರ್, ಕಮ್ ಔಟ್ ಬ್ರದರ್. ಪರಿಶುದ್ಧಾತ್ಮ ನಿಮ್ಮನ್ನು ಕರೀತಾ ಇದ್ದಾನೆ, ಬಾ ಹೊರಗಡೆ. ಎಷ್ಟು ಜನ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ? ದೇವರ ವಾಕ್ಯ ಹೇಳ್ತದೆ, ಅವನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿರುವ ದೇವರು. ಮೈ ಗಾಡ್ ಇಸ್ ಎ ಎಟರ್ನಲ್ ಗಾಡ್, ನಿತ್ಯನಾದ ದೇವರು. ಅವನು ಬದಲಾಗಿಲ್ಲ, ನಾವು ಬದಲಾವಣೆ ಆಗಬೇಕು. ದೇವರು ಬದಲಾವಣೆ ಮಾಡ್ತಾ ಇದ್ದಾನೆ. ಯುವರ್ ಡೆಸ್ಟಿನಿ ವಿಲ್ ಬಿ ಚೇಂಜ್. ನಿಮ್ಮನ್ನ ದೇವರು ನಿಮ್ಮ ಭವಿಷ್ಯವನ್ನ ಬದಲಾಯಿಸ್ತಾ ಇದ್ದಾನೆ. ಚರ್ಚ್, ಆರ್ ಯು ರೆಡಿ ಟು ಚೇಂಜ್? ಅವನ ಬದಲಾವಣೆ ಆಗಿಲ್ಲ, ಅವನ ಅದ್ಭುತಗಳು ಬದಲಾವಣೆ ಆಗಿಲ್ಲ, ಅವನ ಬಿಡುಗಡೆಗಳು ಬದಲಾವಣೆ ಆಗಿಲ್ಲ. ಪ್ರೋಸೆಸ್ ಇಲ್ಲದೆ ಇರುವ ಬಿಡುಗಡೆಗಳು, ಫುಲ್ಫಿಲ್ಮೆಂಟ್ಗಳು ಈಗ ಯೇಸುವಿನ ನಾಮದಲ್ಲಿ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರತಿ ಕುಟುಂಬದಲ್ಲೂ, ಪ್ರತಿ ವ್ಯಕ್ತಿಗಳಲ್ಲೂ ಈ ಬಿಡುಗಡೆಗಳು ಕಾಣ್ತಾ ಇದೆ. ಎಲ್ಲ ಕಟ್ಟುಗಳು ಮುರಿತಾ ಇದೆ, ಶಾಪದ ಕಟ್ಟುಗಳು ಮುರಿತಾ ಇದೆ, ರೋಗ ಬೆಂದನಗಳು ಬಿಚ್ಚಲ್ಪಡ್ತಾ ಇದೆ. ನಿನಗೆ ವಿರುದ್ಧವಾಗಿ ಮಾತನಾಡಿದ ಎಲ್ಲ ನೆಗೆಟಿವ್, ನಕಾರಾತ್ಮಕವಾದ ಮಾತುಗಳು ಕ್ಯಾನ್ಸಲ್ ಆಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ. ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಸೇವೆಗೆ ವಿರುದ್ಧವಾಗಿ, ನಿನ್ನ ಆರೋಗ್ಯಕ್ಕೆ ವಿರುದ್ಧವಾಗಿ, ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಮಾನಸಿಕವಾದ ಒತ್ತಡ ತಂದ ಎಲ್ಲ ದುರಾತ್ಮದ ಕ್ರಿಯೆಗಳು ಇವತ್ತು ಯೇಸುವಿನ ನಾಮದಲ್ಲಿ ಲಯವಾಗ್ತಾ ಇದೆ. ಬ್ರದರ್ ಲಯವಾಗ್ತಾ ಇದೆ, ಸಿಸ್ಟರ್ ಲಯವಾಗ್ತಾ ಇದೆ. ನಿಮ್ಮ ಕುಟುಂಬಗಳ ಮೇಲೆ ಬಿಡುಗಡೆ ಆಸ್ತ ದೇವರು ಚಾಚಿದ್ದಾನೆ. ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನಾನು ಸಂಕಲ್ಪಿಸಿದ್ದೇನೆ, ನಾನು ಉದ್ದೇಶ ಮಾಡಿದ್ದೇನೆ, ಅದೇ ನೆರವೇರುತ್ತೆ. ಅದು ಖಂಡಿತ, ಖಂಡಿತ, ಖಂಡಿತ. ಕರ್ತನೇ, ನಿನ್ನ ಜನರನ್ನ
ಈ ಆಲೋಚನೆಗಳ ಮೂಲಕ ಬ್ಲೆಸ್ ಮಾಡ್ತಾನೆ, ಆಶೀರ್ವದಿಸ್ತಾನೆ. ಸಮಾಧಾನವಾಗಿ ನಿನ್ನ ಜನರನ್ನ ಕಳಿಸ್ಕೊಡು. ಮಹಿಮೆ ನಿನಗೆ ಮಾತ್ರ. ಇವತ್ತು ಲಭಿಸಿರುವ ಬಿಡುಗಡೆ, ಅದರ ಮೇಲೆ ಯೇಸುವಿನ ರಕ್ತದ ಕವರಿಂಗ್ ನಾನು ಮುದ್ರೆ ಇಡ್ತಾ ಇದ್ದೇನೆ. ಪ್ರತಿಯೊಂದು ವ್ಯಕ್ತಿಗಳು, ಕುಟುಂಬಗಳ, ಈ ಶಬ್ದ ಕೇಳಿದವರು, ನೋಡಿದವರು, ಇದರಲ್ಲಿ ಅನುಭವಿಸಿದವರು, ಇಲ್ಲಿ ಇದ್ದವರು, ಪ್ರತಿಯೊಬ್ಬೊಬ್ಬರ ಮೇಲೆ ಈ ಕವರಿಂಗ್ ಉಂಟಾಗಲಿ. ಅದು ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ, ಯಾರಿಗೆ ಯೆಹೋವನ ದೇವರಾಗಿದ್ದಾನೆ ಅವರು ಭಾಗ್ಯವಂತರು. ಭಾಗ್ಯವಂತರು ಗಟ್ಟಿಯಾಗಿ ಹೇಳಲಿ, ಆಮೇಲೆ.